ಬರೆದ ಗ್ರಂಥ ಅಹ್ ನಲವತ್ತಾರನೇ ಅಧ್ಯಾಯದಿಂದ ಐವತ್ತೆರಡನೇ ಅಧ್ಯಾಯದವರೆಗೂ ಓದಿಕೊಳ್ಳೋಣ ಆ ನಾವು ಓದಿಕೊಳ್ಳುವ ಪ್ರಕಾರ ಮೊದಲಿಗೆ ನಲವತ್ತಾರನೇ ಅಧ್ಯಾಯ ಪೂರ್ತಿಯಾಗಿ ನಮ್ಮ ಮಧ್ಯದಲ್ಲಿರುವಂತಹ ಆ ಗೌರವ ಶಿಶ್ರೆ ಓದ್ತೀರಾ ಹಾ ಪೂರ್ತಿಯಾಗಿ ಜನಾಂಗಗಳ ವಿಷಯವಾದ ದೈವೋಕ್ತಿಗಳು ಐಗುಪ್ತದ ವಿಷಯವಾದ ದೈವೋಕ್ತಿಗಳು ನಲವತ್ತಾರನೇ ಅಧ್ಯಾಯ ಯೋಹನು ಜನಾಂಗಗಳ ವಿಷಯವಾಗಿ ಪ್ರವಾದಿಯಾದ ಎರೇಮಿಯನಿಗೆ ದಯಪಾಲಿಸಿದ ವಾಕ್ಯವು ಐಗುಪ್ತವನ್ನು ಕುರಿತದ್ದು ಐಗುಪ್ತದ ಅರಸನಾದ ಫರೋಹನೆ ಕೋವಿನ ಸೈನ್ಯವು ಯುಫ್ರೆಟಿಸ್ ನದಿಯ ಬಳಿ ಕರ್ಕೆಮಿಶಿ ಕರ್ಕೆ ಮೀಶಿನಲ್ಲಿರುವಾಗ ಯೋಶಿಯನ ಮಗನು ಯಹೂದದ ಅರಸನೂ ಆದ ಯಹೋಯ ಕೀಮನು ಆಳಿಕೆಯ ನಾಲ್ಕನೆಯ ವರುಷದಲ್ಲಿ ಬಾಬೇಲಿನ ಅರಸನಾದ ನೆಬುಕಟ್ ನೇಚರನು ಆ ಸೈನ್ಯವನ್ನು ಹೊಡೆದ್ ಒಡೆದ ವಿಷಯ ಗುರಾಣಿಕೇಡ್ಯಗಳನ್ನು ಸನ್ನಾಹ ಆ ಸನ್ನಾ ಸನ್ನಾಹ ಮಾಡಿ ಮಾಡಿಕೊಂಡು ಯುದ್ಧಕ್ಕೆ ಹೊರಡಿರಿ ರಥಾಶ್ವಗಳನ್ನು ಕಟ್ಟಿರಿ ಮೋಹನಾಶ್ವಗಳನ್ನು ಹತ್ತಿರಿ ಶಿರಸ್ತ್ರಾಣಗಳನ್ನು ಹಾಕಿಕೊಂಡು ಯುದ್ಧಕ್ಕೆ ನಿಲ್ಲಿರಿ ಬರ್ಜಿಗಳನ್ನು ಬೆಳಗಿರಿ ಕವಚ ಕವಚ ತೊಟ್ಟು ಕೊಳ್ಳಿರಿ ಆಹಾ ನನ್ನ ಕಣ್ಣಿಗೆ ಬಿದ್ದದ್ದೇನು ಅವರು ಧೈರ್ಯಗೆಟ್ಟು ಬೆನ್ ಬೆನ್ನು ಕೊಟ್ಟಿದ್ದಾರೆ ಅವರ ಶೂರರು ಪೆಟ್ಟು ತಿಂದು ಹಿಂದಿರುಗದೆ ಓಡಿ ಹೋಗುತ್ತಾರೆ ಸುತ್ತಮುತ್ತಲು ದಿಗಿಲು ಎಂದು ಯೋಹೋವನು ಅನ್ನುತ್ತಾನೆ ವೇಗಶಾಲಿಗಳು ಓಡಿ ಹೋಗಲಾರರು ಬಲಿಷ್ಠರು ತಪ್ಪಿಸಿಕೊಳ್ಳಲಾರರು ಬಡಗಲ್ಲಲ್ಲಿ ಯುಫ್ರೆಟಿಸ್ ನದಿಯ ಹತ್ತಿರ ಎಡವಿ ಬಿದ್ದಿದ್ದಾರೆ ನೈಲ್ ನದಿಯಂತೆ ಉಬ್ಬಿರುವುದು ಇದೇನು ನೈಲಿನ ಶಾಖೆ ಶಾಖೆಗಳ ಹಾಗೆ ತುಂಬಿ ತುಳುಕುವ ಈ ಪ್ರಭಾವವು ಯಾವುದು ಐಗುಪ್ತವೇ ನೈಲಿನಂತೆ ಉಬ್ಬಿದೆ ಐಗುಪ್ತವೆಂಬ ಪ್ರವಾಹವೇ ನೈಲಿನ ಶಾಖೆಗಳ ಹಾಗೆ ತುಂಬಿ ತುಳುಕುತ್ತದೆ ನಾನು ಉಬ್ಬಿಕೊಂಡು ಲೋಕದಲ್ಲೆಲ್ಲ ಹಬ್ಬುವೆನು ಪಟ್ಟಣವನ್ನು ಪಟ್ಟಣ ನಿವಾಸಿಗಳನ್ನು ನಾಶ ಮಾಡುವೆನು ಅಂದುಕೊಳ್ಳುತ್ತದೆ ಅಶ್ವಗಳೇ ಕುಣಿದಾಡಿರಿ ರಥಗಳೇ ರಭಸವಾಗಿರಿ ಶೂರರು ಹೊರಡಲಿ ಕೇಡಿಯ ಸನ್ನದರಾದ ಕುಶ್ಯರು ಪುಟ್ ಪುಟ್ಯರು ಧನುಧಾರಿ ಆ ಧನುಧಾರಿಗಳಾದ ಲೂದ್ಯರು ಮುನ್ ಮುಂದರಿಯಲಿ ಆದರೆ ಆ ಯುದ್ಧ ದಿನವು ಸೇನಾಧೀಶ್ವರನಾದ ಯೋಹೋನೆಂಬ ಕರ್ತನು ತನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವ ದಿನವಾಗಿದೆ ಅದು ದಂಡನೆಯ ದಿವಸ ಆ ದನ್ ದಂಡನೆಯ ದಿವಸ ಆಗ ಖಡ್ಗವು ನುಂಗಿ ನುಂಗಿ ತಳಿಯುವುದು ಅವರ ರಕ್ತವನ್ನು ತುಂಬಾ ಈರುವುದು ಸೇನಾದೇಶ್ವರನಾದ ಯಹೋವನೆಂಬ ಕರ್ತನು ಬಡಗಲ್ಲಲ್ಲಿ ಯುಫ್ರೆಟಿಸ್ ನದಿಯ ಹತ್ತಿರ ಬಲಿ ಮಾಡಬೇಕಾಗಿದ್ದನೆಲ್ಲ ಈ ಗುಪ್ತ ಕುಮಾರಿಯೇ ಯುವತಿಯೇ ಗಿಲ್ಯಾದಿಗೆ ಹೋಗಿ ಔಷಧವನ್ನು ಸಂಪಾದಿಸು ನೀನು ಬಗೆ ಬಗೆಯ ಮದ್ದನ್ನು ಉಪಯೋಗಿಸುವುದು ಪ್ರಯೋಜನವಿಲ್ಲ ನಿನಗೆ ಗುಣವಾಗದು ನಿನ್ನ ಅವಮಾನದ ಸುದ್ದಿಯು ಜನಾಂಗಗಳಿಗೆ ಕೇ ಕೇಳಬಂದಿದೆ ನಿನ್ನ ಕೂಗಾಟವು ಲೋಕದಲ್ಲೆಲ್ಲ ತುಂಬಿದೆ ವೀರನು ವೀರನನ್ನು ಎಡವಿ ಇಬ್ಬರು ಬಿದ್ದಿದ್ದಾರೆ ಬಾಬೇಲಿನ ಅರಸನಾದ ನೆಬುಕಟ್ ನೇಚರನ್ನು ಬಂದು ಐಗುಪ್ತ ದೇಶವನ್ನು ಹೊಡೆಯುವನು ಎಂಬುದಾಗಿ ಯಹೋವನು ಪ್ರವಾದಿಯಾದ ಎರೆಮೇನಿಗೆ ನುಡಿದ ವಾಕ್ಯವು ಐಗುಪ್ತದಲ್ಲಿ ಪ್ರಕಟಿಸಿರಿ ಮಿಗ್ದೋ ತಪ ತಪನೇಸ್ ನೋಫ್ ಎಂಬಿ ಪಟ್ಟಣಗಳಲ್ಲಿ ಪ್ರಚುರ ಪಡಿಸಿರಿ ಐಗುಪ್ತವೇ ಸ್ಥಿರವಾಗಿ ನಿಂತುಕೊಂಡು ಸನ್ನದ್ಧವಾಗು ಖಡ್ಗವು ನಿನ್ನ ಸುತ್ತಲೂ ನುಂಗಿಬಿಟ್ಟಿದೆ ಎಂದು ಸಾರಿರಿ ನಿನ್ನ ಬಸವ ನಿನ್ನ ಬಸವೇ ಬಿದ್ದು ಹೋದದ್ದೇನು ಯೋಹೋವನು ಅದನ್ನು ಕೆಡವಿದನು ನಿಲ್ಲಲಾರದೆ ಹೋಯಿತು ಬಹು ಜನರು ಮುಗ್ಗರಿಸುವಂತೆ ಮಾಡಿದನು ಹೌದು ಒಬ್ಬರಿಗೊಬ್ಬರು ತಗಲಿ ಬಿದ್ದರು ನಾವು ಎದ್ದು ಜನ್ಮಭೂಮಿಗೆ ಹೊರಟು ಸ್ವಜನರನ್ನು ಸೇರಿ ಹಿಂಸೆಯ ಖಡ್ಗದಿಂದ ತಪ್ಪಿಸಿಕೊಳ್ಳೋಣ ಎಂದುಕೊಂಡರು ಐಗುಪ್ತದ ಅರಸನಾದ ಪರೋಹನು ದಡ್ಡ ದಡ್ಡ ದಡಮನ್ನೇ ಬಿದ್ದನು ಯುಕ್ತ ಸಮಯವನ್ನು ಉಪೇಕ್ಷಿಸಿದನು ಎಂದು ಅಲ್ಲಿ ಕೂಗಿದರು ಸೇನಾಧೀಶ್ವರನಾದ ಯಹೋವನೆಂಬ ನಾಮವುಳ್ಳ ರಾಜಾಧಿರಾಜನು ಇಂತೆನ್ನುತ್ತಾನೆ ನನ್ನ ಜೀವದಾಣೆ ಇಗೋ ಪರ್ವತಗಳನ್ನು ಮೀರುವ ತಾಬೋರ್ ಬೆಟ್ಟದಂತೆಯೂ ಸಮುದ್ರದಿಂದೆದ್ದಿರುವ ಕರ್ಮೇಲ್ ಗುಡ್ಡದ ಹಾಗೂ ಉನ್ನತನಾದವನೊಬ್ಬನು ಬರುವನು ಐಗುಪ್ತದಲ್ಲಿ ವಾಸಿಸುವ ಯುವತಿಯೇ ಸೆರೆಗೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸಿಕೊ ನೋಫ್ ಪಟ್ಟಣವು ಹಾಳಾಗಿ ಸುಟ್ಟು ನಿರ್ಜನವಾಗುವುದು ಐಗುಪ್ತವು ಅಂದವಾದ ಕಡಸಾಗಿದೆ ತೊಣಚೆಯು ಬಡಗಲಿಂದ ಅದರ ಮೇಲೆ ಬಂದಿದೆ ಸಂಬಳಕ್ಕಾಗಿ ಐಗುಪ್ತವನ್ನು ಸೇರಿರುವ ದಂಡಾಳುಗಳು ಕೊಬ್ಬಿದ ಕುರಿಗಳಂತಾಗಿದ್ದಾರೆ ಅವರು ಬೆನ್ನು ಕೊಟ್ಟು ಓಡಿ ಹೋಗಿದ್ದಾರೆ ನೀನಲ್ಲೇ ಇಲ್ಲ ಅವರಿಗೆ ವಿಪತ್ಕಾಲವೂ ಒದಗಿದೆ ದಂಡನೆಯ ದಿನವೂ ಸಂಭವಿಸಿದೆ ಐಗುಪ್ತವು ಓಡಿ ಹೋಗುವ ಶಬ್ದವು ಸರಿಯುವ ಸರ್ಪದ ಸಪ್ಪಳಕ್ಕೆ ಸಮನಾಗಿರುವುದು ಶತ್ರುಗಳು ದಂಡೆತ್ತಿ ಬಂದು ಕಟ್ಟಿಗೆ ಕಡಿಯುವರಂತೆ ಕೊಡಲಿಗಳಿಂದ ಅದರ ಮೇಲೆ ಬೀಳುವರು ಅವರು ಮಿಡತೆಗಳಿಂತಲೂ ಅಸಂಖ್ಯರಾಗಿ ದಾಟಲಾಗದ ಐಗುಪ್ತದ ದಟ್ಟವಾದ ಕಾಡನ್ನು ಕಡಿದು ಹಾಕುವರು ಇದು ಯೋಹೋವನ ನುಡಿ ಐಗುಪ್ ಐಗುಪ್ತವೆಂಬ ಯುವತಿಯು ಅವಮಾನಕ್ಕೆ ಗುರಿಯಾಗುವಳು ಬಡಗಲವರ ಕೈವಶವಾಗುವಳು ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯೋಹೋವನು ಇಂತೆನ್ನುತ್ತಾನೆ ಹೀಗೋ ನಾನು ನಾನು ನೋ ಪಟ್ಟಣದಲ್ಲಿನ ಆಮೋಸ್ ದೇವತೆ ಫರೋಹ ಐಗುಪ್ತ ಐಗುಪ್ತದ ದೇವತೆಗಳು ಅಲ್ಲಿನ ಅರಸರು ಅಂತೂ ಫರೋಹ ನನ್ನ ಅವನಲ್ಲಿ ನಂಬಿಕೆ ಇಟ್ಟವರನ್ನು ದಂಡಿಸಿ ಅವರ ಪ್ರಾಣವನ್ನು ಹುಡುಕುವ ಬಾಬೇಲಿನ ಅರಸನಾದ ನೆಬುಕಟ್ನೆ ಚರಣ ಮತ್ತು ಅವನ ಸೇವಕರ ಕೈಗೆ ಕೊಟ್ಟು ಬಿಡುವೆನು ಅನಂತರ ಅಲ್ಲಿ ಪೂರ್ವಕಾಲದ ಹಾಗೆ ಜನರು ವಾಸಿಸುವರು ಇದು ಯೋಹೋವನ ನುಡಿ ನನ್ನ ಸೇವಕ ಯ ಯಾಕೋಬೆ ಭಯಪಡಬೇಡ ಇಸ್ರಾಯೇಲೆ ಅಂಜಬೇಡ ಇಗೋ ನಾನು ನಿನ್ನನ್ನು ದೂರದೇಶದಿಂದ ಉದ್ಧರಿಸುವೆನು ನಿನ್ನ ಸಂತಾನವನ್ನು ಸೆರೆ ಹೋದ ಸೀಮೆಯಿಂದ ರಕ್ಷಿಸುವೆನು ಯಾಕೋಬು ಹಿಂದಿರುಗಿ ನೆಮ್ಮದಿಯಾಗಿಯೂ ಹಾಯಾಗಿಯೂ ಇರುವುದು ಯಾರೋ ಅದನ್ನು ಎದರಿಸರು ನನ್ನ ಸೇವಕ ಯಾಕೋಬೆ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ನಾನು ಯಾವ ಜನಾಂಗಗಳಿಗೆ ನಿನ್ನನ್ನು ಅಟ್ಟಿದೆನೋ ಆ ಜನಾಂಗಗಳೆಲ್ಲ ನಿರ್ಮೂಲ ಮಾಡುವೆನು ನಿನ್ ನಿನ್ನನ್ನು ನಿರ್ಮೂಲ ಮಾಡುವೆನು ಮಿತಿಮೀರಿ ಶಿಕ್ಷಿಸುವೆನು

बाप रे जल्दी क्या अंकल है आदम तक क्या येरेमिया हाँ येरेमिया अंकल येरेमिया नलवत तेरे में आता है या नलवत तेरे डने आता नलवत तेरो 47 आता है पूर्ति ಪರೋಹರ ಫರೋಹನು ಗಾಜ್ ಊರನ್ನು ಹೊಡೆದ ಹೊಡೆದ ಮುಂಚಿತವಾಗಿ ಯಹೋವನು ಫಿಲಿಪಿಯರ ಫಿಲಿಪಿಯರ ವಿಷಯವಾಗಿ ಪ್ರವಾದಿಯಾದ ಎರೇಮಿಯನಿಗೆ ಎರೇಮಿಯನಿಗೆ ದಯಪಾಲಿಸಿದ ವಾಕ್ಯ ಯಹೋವನು ಇಂತೆನ್ನುತ್ತ ಇನ್ನುತ್ತಾನೆ ಈಗ ಪ್ರವಾ ಹಾಗು ಪ್ರವಾಹವು ಪ್ರವಾಹ ಬಡಗಲ್ಲಿಂದ ಬಡಗಾಲಿಂದ ಹೊರಟು ತುಂಬ ತುಂಬಿ ತುಳಕುವ ತುಂಬಿ ತುಳಕ ತುಂಬಿ ತುಳುಕುವ ತೊರೆಯಾಗಿ ದೇಶವನ್ನು ಅದರಲ್ಲಿರುವ ಸಮಸ್ತ ಸಮಸ್ತವನ್ನು ಪಟ್ಟಣವನ್ನು ಪಟ್ಟಣದ ನಿವಾಸ ನಿವಾಸಿಗಳನ್ನು ಆಕ್ರಮಿಸುವುದು ಆಕ್ರಮಿಸುವುದು ಆಗ ಅಲ್ಲಿ ಅಲ್ಲಿನವರು ಮೊರೆ ಮೊರೆ ಇಡು ಮೊರೆ ಇಡುವರು ದೇಶವರೆಲ್ಲರ ದೇಶವರೆಲ್ಲರ ದೇಶದವರೆಲ್ಲ ದೇಶದವರೆಲ್ಲ ಗೋಳ ಗೋಳಾಡುವರು ಶತ್ರುವಿನ ತೂರಗಗಳ ತೂರಗಗಳ ಗೋಸ ಗೋರಸುಗಳು ಗೋರಸುಗಳು ನೆಲವನ್ನು ಅಪ್ಪಳಿಸುವ ಶುಭ ಶಬ್ದಕ್ಕೂ ಶಬ್ದ ಕಥಗಳ ರಭಸ ಚಕ್ರಗಳ ಬಿರುಗು ಬಿರುಗುಟ್ಟು ಬಿರುಗುಟ್ಟೆಗೂ ತಂದೆಗಳು ತಂದೆಗಳು ಹೆದರುತ್ತೋಲುಗೈಯವ ಜೋಲುಗೈಯವರಾಗಿ ತಮ್ಮ ಮಕ್ಕಳನ್ನು ಹಿಂದಿರುಗಿ ನೋಡ ನೋಡರು ನೋಡರು ಏಕಂದರೆ ಆ ದಿನದಲ್ಲಿ ಪಿಲಿಸ್ಟಿಯರೆಲ್ಲರೂ ಸೋರೆಯವರ ಸೋರೆಯವರು ತೂರಿನ ಮತ್ತು ಚಿದೋನಿನ ಸಹಾಕರಲ್ಲಿ ಸಹಕರಲ್ಲಿ ಕಳ್ ಕಳೆದುಳಿದವರೆಲ್ಲ ಕಳೆದಿರುವುದಿಲ್ಲ ನಿರ್ಮೂಲವಾಗಿದೆ ಕ ಕಪೋಸ್ ಕಪ್ತೋರ್ ಕಪ್ತೋರ್ ದೀಪದವರಿಂದ ಉತ್ಪನ್ನರಾದ ಉತ್ ಉತ್ಪನ್ನರಾದ ಪಿಲಿಸ್ಟಿಯರನ್ನು ಯಹೋವನ್ನು ಸೂರೆ ಮಾಡುವನು ಗಾಜು ಗಾಜ ಊರು ಗಾಜಾ ಊರು ಬೋಳಿಸಿಕೊಂಡಿದ ಬೋಳಿಸಿಕೊಂಡಿದೆ ಆಕ್ಷೇ ನಾಶನ ಹೊಂದಿದೆ ಪಿಲಿಸ್ಟಿಯ ಪಿಲಿಯಾದ ಬೈಲು ಬೈಲು ಸೀಮೆಯಲ್ಲಿ ಉಳಿದ ಪಟ್ಟಣವೇ ನಿನ್ನನ್ನು ಎಂದಿನವರೆಗೂ ಕತ್ತರಿಸಿ ಕೊಳ್ಳುತ್ತಿರುವ ಕಳ್ಳು ಕೊಳ್ಳುತ್ತಿರುವ ಅಯ್ಯೋ ಯಹೋವನ ಖಡ್ಗವೇ ಇನ್ನೆಷ್ಟರ ಇನ್ನೆಷ್ಟರವರೆಗೆ ವಿಶ್ರಾಂತಿ ವಿಶ್ರಾಂತಿಗೊಳ್ಳದೆ ಇರುವಿರು ಖಡ್ಗವು ವಿಶ್ರಾಂತಿಗೊಳ್ಳುವುದು ಹೇಗೆ ಅಕ್ಷೇಲೋನ್ನಿನ ಮತ್ತು ಕರ ಕರಾವಳಿಯ ವಿಷಯವಾಗಿ ಯಹೋವನು ಅದಕ್ಕೆ ಅಪ್ಪಣೆ ಕೊಟ್ಟನಲ್ಲ ಅಲ್ಲಿಗೆ ಅದನ್ನು ನೇಮಿಸಿದ್ದಾನೆ ವೆರಿ ಗುಡ್ ಪುಟ್ಟಿ ನಿನ್ನ ಆಶೀರ್ವಸ್ಲಿ ನಿನ್ನ ನಿನ್ ಕುಟುಂಬದವ್ರನ್ನ ಆಶೀರ್ವದಿಸ್ಲಿ ಥ್ಯಾಂಕ್ ಯು ಮುಂದಿನ ನಲವತ್ತೆಂಟನೇ ಅಧ್ಯಾಯ ಒಂದರಿಂದ ಪೂರ್ತಿಯಾಗಿ ನಮ್ಮ ಯೋಗೇಶ್ ಬ್ರದರ್ ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ ಬ್ರದರ್ ಯೋಗೇಶ್ ಬೃದರ್ ಓದಿ ಬ್ರದರ್ ಯೋಗೇಶ್ ಬೃದರ್ ஆபீஸ்ல தான் ரத்தம் ஆபீஸ்ல எவ்ளோ தான் டிஸ்டர்ப் ஆகட்டும் இல்லை என்னோட ட்ரை பண்ணி நோட்டோஸ்ட்

ಇಸ್ರೇಲಿನ ದೇವರು ಸೇನಾಧೀಶ್ವರನು ಆದ ಯೋಹವನ್ನು ಇಂತೆನ್ನುತ್ತಾನೆ ಅಯ್ಯೋ ಮಾಡ್ಬೇಡ ಪೂರ್ತಿ ಆಗ್ಬೋದು ಮೋವಾಬಿನ ವಿಷಯವಾದ ದೈವೋಕ್ತಿ ಮೋವಾಬನ್ನು ಕುರಿತದ್ದು ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋವನು ಇಂತೆನ್ನುತ್ತಾನೆ ಅಯ್ಯೋ ನೆಬೋ ಊರಿನ ಗತಿಯನ್ನು ಏನು ಹೇಳಲಿ ಅದು ಹಾಳಾಯಿತು ಕಿರಿಯತೀಮಿ ಶತ್ರುವಿನ ಕೈಗೆ ಸಿಕ್ಕಿ ಮಾನಭಂಗ ಹೊಂದಿದೆ ಮಿಸ್ಗಾಬ್ ಕೆಡವಲ್ಪಟ್ಟು ಅವಮಾನಕ್ಕೆ ಗುರಿಯಾಗಿದೆ ಮೋವಾಬಿನ ಕೀರ್ತಿಯು ಮಾಯವಾಯಿತು ಶತ್ರುಗಳು ಇಷ್ಟೋನಿನಲ್ಲಿ ದೇಶಕ್ಕೆ ಕೇಡನ್ನು ಕಲ್ಪಿಸಿ ಮೋವಾಬು ಇನ್ನು ಜನಾಂಗವೆನಿಸಿಕೊಳ್ಳದಂತೆ ಅದನ್ನು ನಿರ್ಮೂಲ ಮಾಡೋಣ ಬನ್ನಿರಿ ಎಂದು ಆಲೋಚಿಸಿಕೊಂಡಿದ್ದಾರೆ ಮದ್ಮೇನೆ ನೀನು ಸಹ ಸುಮ್ಮನಾಗುವಿ ಖಡ್ಗವು ನಿನ್ನನ್ನು ಹಿಂದಟ್ಟುವುದು ಅಯ್ಯೋ ಸೂರೆ ಹೋದೆವು ಬಹು ನಾಶವಾದೆವು ಎಂಬ ಕೂಗಾಟವು ಹೊರೋನಯಿಂದ ಕೇಳಿ ಬರುತ್ತದೆ ಮೋವಾಬಿಗೆ ಭಂಗವಾಯಿತು ಅಲ್ಲಿ ದಿಕ್ಕೆಟ್ಟವರು ಮೊರೆ ಇಟ್ಟಿದ್ದಾರೆ ಅಳುತ್ತಳುತ್ತ ಲೋಹಿತ್ ದಿಣ್ಣೆಯನ್ನು ಹತ್ತುತ್ತಾರೆ ನಾಶವಾದವೆಲ್ಲ ಎಂಬ ಪ್ರಾಣ ಸಂಕಟ ಪ್ರಲಾಪವು ಹೊರೋನಯಿಮ್ ಇಳಿಜಾರಿನಲ್ಲಿ ಕೇಳಿಸುತ್ತದೆ ಓಡಿ ಹೋಗಿರಿ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ ಅಡವಿಯಲ್ಲಿನ ಜಾಲಿಯಂತಿರಿ ನೀನು ನಿನ್ನ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸೆವಿಟ್ಟದ್ದರಿಂದ ನೀನು ಶತ್ರುವಿನ ಕೈವಶವಾಗುವಿ ಕೆವೋಶ್ ದೇವತೆಯೂ ಅದರ ಭಕ್ತರಾದ ಯಾಜಕರು ಪ್ರಧಾನರು ಒಟ್ಟಾಗಿ ಸೆರೆಗೆ ಹೋಗುವರು ಸೂರೆಗಾರನು ಪ್ರತಿಯೊಂದು ಪಟ್ಟಣದ ಮೇಲೆ ಬೀಳುವನು ಯಾವ ಪಟ್ಟಣವೂ ಉಳಿಯದು ಯಹೋವನ್ನು ನುಡಿದಂತೆಯೇ ತಗ್ಗಿನ ಭೂಮಿಯು ಹಾಳಾಗುವುದು ಮೇಲ್ನಾಡು ನಾಶವಾಗುವುದು ಮೋವಾಬಿಗೆ ರೆಕ್ಕೆ ಕಟ್ಟಿರಿ ಅದು ಹಾರಿ ಹೋಗಬೇಕಲ್ಲ ಅದರ ಪಟ್ಟಣಗಳು ಹಾಳು ಬಿದ್ದು ನಿರ್ಜನವಾಗುವವು ಯಹೋವನ್ನು ನಿಯಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ತನ್ನ ಕತ್ತಿಯನ್ನು ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ ತಗಲಲಿ ಮೋವಾಬು ಚಿಕ್ಕತನದಿಂದಲೂ ನೆಮ್ಮದಿ ನೆಮ್ಮದಿಯಾಗಿದೆ ಅದು ಮಡ್ಡಿಯ ಮೇಲೆ ನಿಂತಿರುವ ದ್ರಾಕ್ಷಾರಸದಂತಿದೆ ಅದನ್ನು ಪಾತ್ರೆಯಿಂದ ಪಾತ್ರೆಗೆ ಯಾರೂ ಹೊಯ್ಯಲಿಲ್ಲ ಅದು ಸೆರೆ ಹೋಗಲಿಲ್ಲ ಆದ ಕಾರಣ ಅದರ ರುಚಿಯೂ ಅದರಲ್ಲಿದೆ ಅದರ ವಾಸನೆಯೂ ಬೇರ್ಪಡಲಿಲ್ಲ ಹೀಗಿರಲು ಯಹೋವನು ಎಂತೆನ್ನುತ್ತಾನೆ ಹೀಗೋ ಮುಂದಿನ ಕಾಲದಲ್ಲಿ ನಾನು ಅವರ ಬಳಿಗೆ ವೈಯತ್ತಕ್ಕವರನ್ನು ಕಳುಹಿಸುವೆನು ಅವರು ಅದನ್ನು ಹೊಯ್ದು ಬಿಡುವರು ಪಾತ್ರೆಗಳನ್ನು ಬರಿದು ಮಾಡುವರು ಗಡಿಗೆಗಳನ್ನು ಒಡೆದು ಬಿಡುವರು ಆಗ ಇಸ್ರಾಯೇಲ್ ವಂಶದವರು ತಮಗೆ ಭರವಸವಾದ ಬೆಥಿಲಿನಿಂದ ಆಶಾಭಂಗಪಟ್ಟಂತೆ ಮೋವಾಬ್ಯರು ಕೆಮೋಷಿನಿಂದ ಆಶಾಭಂಗ ಪಡುವರು ನಾವು ಶೂರರು ಯುದ್ಧ ಪ್ರವೀಣರಾದ ಪರಾಕ್ರಮಶಾಲಿಗಳು ಎಂದು ನೀವು ಅಂದುಕೊಳ್ಳುವುದು ಹೇಗೆ ಮೋವಾಬು ಹಾಳಾಗಿದೆ ಸುಟ್ಟು ಹೋದ ಅದರ ಪಟ್ಟಣಗಳಿಂದ ಹೊಗೆ ಎದ್ದಿದೆ ಅದರ ಯು ಯುವಕ ಶ್ರೇಷ್ಠರು ಹತರಾಗುವುದಕ್ಕೆ ಇಳಿದು ಹೋಗಿದ್ದಾರೆ ಇದು ಸೇನಾಧೀಶ್ವರನಾದ ಯಹೋನೆಂಬ ನಾಮವುಳ್ಳ ರಾಜಾದಿರಾಜನ ನುಡಿ ಮೋವಾಬಿಗೆ ದುರ್ಗತಿ ಸಮೀಪಿಸಿದೆ ವಿಪತ್ತು ಬೇಗ ಬರುವುದು ಮೋಮಾಬಿನ ನೆರೆಹೊರೆಯವರೇ ಅದರ ಹೆಸರುವಾಸಿಯನ್ನು ಬಲ್ಲವರೇ ನೀವೆಲ್ಲರೂ ಅದಕ್ಕಾಗಿ ಎದೆ ಬಡಿದುಕೊಳ್ಳಿರಿ ಅಯ್ಯೋ ಬಲವಾದ ಕೋಲು ಮಹಿಮೆಯ ದಂಡವು ಮುರಿದು ಹೋಯಿತಲ್ಲ ಎಂದು ಪ್ರಲಾಪಿಸಿರಿ ಯುವತಿಯೇ ದೀಪೋನ್ಪುರಿಯೇ ನಿನ್ನ ಮಹಿಮೆಯ ಪದವಿಯಿಂದ ಕೆಳಕಿಳಿದು ಬಾಯಾರಿದವಳಾಗಿ ಕೂತುಕೋ ಮೋಮಾಬನ್ನು ಹಾಳು ಮಾಡುವವನು ನಿನಗೆ ವಿರುದ್ಧವಾಗಿ ಬಂದು ನಿನ್ನ ಕೋಟೆ ಕೊತ್ತಲುಗಳನ್ನು ಕೆಡವಿದ್ದಾನಲ್ಲ ಆರೋ ಏರಿನವರೇ ದಾರಿಯ ಮಗ್ಗುಲಲ್ಲಿ ನಿಂತು ಕೊಂಡು ನೋಡಿರಿ ಓಡಿ ಹೋಗುವನನ್ನು ತಪ್ಪಿಸಿಕೊಳ್ಳುವವಳನ್ನು ಏನಾಯಿತು ಎಂದು ವಿಚಾರಿಸಿರಿ ಮೋವಾಬು ಭಂಗಪಟ್ಟು ಅವಮಾನಕ್ಕೆ ಈಡಾಗಿದೆ ಗೋಳಾಡಿರಿ ಅರಿಚಿರಿ ಮೋವಾಬು ಹಾಳಾಯಿತೆಂದು ಆರ್ನೋನಿನ ತೀರದಲ್ಲಿ ತಿಳಿಸಿರಿ ಮೇಲ್ನಾಡಿಗೆ ದಂಡನೆಯಾಗಿದೆ ಹೋಲೋನ್ ಯಾಚಾ ಮೇಘಾತ್ ದಿಬೋನ್ ನೆಬೋ ಬೆತ್ ದಿ ದಿಬ್ಲಾತ್ ಇಮ್ ಕಿರಿಯಾತ್ ಬೆತ್ ಗಾಮುಲ್ ಬೆತ್ ಮೆಯೋನ್ ಕೆರಿಯೋತ್ ಬೋಚ್ರಾ ಅಂತೂ ದೂರದ ಹತ್ತಿರದ ಮೋವಾಬಿನ ಎಲ್ಲ ಪಟ್ಟಣಗಳಿಗೂ ದಂಡನೆಯಾಗದೇ ಇಲ್ಲ ಮೋವಾಬಿನ ಕೊಂಬು ಕಡಿದು ಬಿದ್ದಿದೆ ಅದರ ತೋಳು ಮುರಿದು ಹೋಗಿದೆ ಇದು ಯಹುವನ ನುಡಿ ಮೋವಾಬಿಗೆ ತಲೆಗೇರ ತಲೆಗೇರ ಕುಡಿಸಿರಿ ಅದು ಯಹುವನನ್ನು ತಿರಸ್ಕರಿಸಿ ಉಬ್ಬಿಕೊಂಡಿತಲ್ಲ ಅದು ತನ್ನ ವಾಂತಿಯಲ್ಲಿ ದೊಪ್ಪನೆ ಬಿದ್ದು ಗೇಲಿಗೆ ಗುರಿಯಾಗುವುದು ಇಸ್ರಾಯೇಲು ನಿನಗೆ ಗೇಲಿಯಾಯಿತಷ್ಟೆ ಅದು ಕಳ್ಳರ ಗುಂಪಿನಲ್ಲಿ ಸೇರಿದ್ದಾಗಿ ಹಿಡಿಯಲ್ಪಟ್ಟಿದ್ದೇನು ನೀನು ಇಸ್ರಾಯೇಲಿನ ಪ್ರಸ್ತಾಪ ಎತ್ತುವಾಗೆಲ್ಲ ತಲೆಯಾಡಿಸುತ್ತೀಯಲ್ಲವೇ ಮೂವೇಬ್ಬರೆ ಪಟ್ಟಣಗಳನ್ನು ಬಿಟ್ಟು ಬಂಡೆಯ ಗುಹೆಗಳಲ್ಲಿ ವಾಸಿಸಿರಿ ಹಳ್ಳ ಕೊಳ್ಳದ ಆಚೆಯ ಪಕ್ ಪಕ್ಕೆಯಲ್ಲಿ ಗೂಡನ್ನು ಕಟ್ಟಿಕೊಳ್ಳುವ ಪಾರಿವಾಳದಂತಿರಿ ಮೊಮ್ಯಾಬರಿಗೆ ಬಹು ಸೊಕ್ಕೇರಿದೆ ಎಂಬ ಅವರ ಹೆಮ್ಮೆಯ ಸುದ್ದಿಯು ಅದರ ಅವರ ಢಂಬ ಅಹಂಕಾರ ಸ್ವಾಭಿಮಾನ ಸ್ವಪ್ರತಿಷ್ಠೆ ಇವುಗಳ ಸಮಾಚಾರವೂ ನಮ್ಮ ಕಿವಿಗೆ ಬಿದ್ದಿವೆ ಯಹೋನು ಹೇಳುವುದೇನೆಂದರೆ ಅವರ ಗರ್ವೋದ್ರೇಕವು ನನಗೆ ಗೊತ್ತು ಅದು ಬರೀ ಬುರುಡೆಯೇ ಅವರು ಕೊಚ್ಚಿಕೊಳ್ಳುವುದೆಲ್ಲ ಕೊಚ್ಚಿಕೊಳ್ಳುವುದೆಲ್ಲ ನಿರರ್ಥಕ ಎಂಬದೆ ಆದ ಕಾರಣ ನಾನು ಮೊಮ್ಯಾಬಿನ ನಿಮಿತ್ತ ಗೋಳಾಡುವೆನು ಹೌದು ಇಡೀ ದೇಶದ ದುರ್ಗತಿಯನ್ನು ನೋಡಿ ಪ್ರಲಾಪಿಸುವೆನು ಕೀರ್ ಅವರ ವಿಷಯವಾಗಿ ನರಳಾಟವಾಗುವುದು ಸಿಬ್ಮದ ದ್ರಾಕ್ಷಾಲತೆಯೇ ಹೆಜ್ಜೇರಿನ ನಿಮಿತ್ತ ಅಳುವುದಕ್ಕಿಂತಲೂ ನಿನ್ನನ್ನು ಕಂಡು ಹೆಚ್ಚಾಗಿ ಅಳುವೆನು ನಿನ್ನ ಶಾಖೆಗಳು ಸಮುದ್ರದಾಚೆಗೂ ಹೆಜ್ಜೇರಿನ ಸರೋವರದವರೆಗೂ ವ್ಯಾಪಿಸಿದ್ದವಲ್ಲ ಈಗ ನಿನ್ನ ಹಣ್ಣು ಹಂಪಲ ಮೇಲೆಯೂ ದ್ರಾಕ್ಷೆಯ ಸುಗ್ಗಿಯ ಮೇಲೆಯೂ ಸೂರೆಗಾರನು ಬಿದ್ದಿದ್ದಾನೆ ಹರ್ಷಾನಂದಗಳು ತೋಟಗಳಿಂದಲೂ ಮೊಮಾವಿನ ಇಡೀ ದೇಶದಿಂದಲೂ ತೊಲಗಿವೆ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಇಲ್ಲದಂತೆ ಮಾಡಿದ್ದೇನೆ ಯಾರು ತೊಟ್ಟಿಯಲ್ಲಿ ತುಳಿಯುತ್ತ ಹರ್ಷದ ಧ್ವನಿ ಧ್ವನಿ ಗಯ್ಯರು ಕೇಳಿಸುವ ಧ್ವನಿ ಹರ್ಷ ಧ್ವನಿಯಲ್ಲ ಹೆಸ್ಟೋನಿನಿಂದ ಎಲೆ ಎಲೆಯಾಲೆಯ ಮತ್ತು ಎಹೀಚಿನವರೆಗೆ ಅರಚಿಕೊಳ್ಳು ಅರಚಿಕೊಳ್ಳುತ್ತಾರೆ ಚೊಯರಿನಿಂದ ಹೊರೋನಯಿಮಿನ ಮತ್ತು ಯಗ್ಲತ್ ಶೇಲಿಶಿಯದವರೆಗೆ ಕಿರಿಚಿಕೊಳ್ಳುತ್ತಾರೆ ನಿಮ್ರಿಂ ಹಳ್ಳವು ಹಾಳಾಗಿದೆ ಮೋವಾಬಿನೊಳಗೆ ಪೂಜಾ ಸ್ಥಾನದಲ್ಲಿ ಬಲಿ ತಮ್ಮ ದೇವರುಗಳಿಗೆ ಧೂಪ ಹಾಕುವವರನ್ನು ನಿರ್ಮೂಲ ಮಾಡುವೆನು ಇದು ಯಹೋವನ ನುಡಿ ಆದುದರಿಂದ ಮೋವಾಬಿನ ಮತ್ತು ಕೀರ್ ಹೆರೆಸಿನವರ ನಿಮಿತ್ತ ನನ್ನ ಹೃದಯವು ಕೊಳಲುಗಳಂತೆ ಮೊರೆ ಇಡುತ್ತದೆ ಮೂವೊಬ್ಬರು ಕೂಡಿಸಿಟ್ಟ ಹೇರಳವಾದ ಆಸ್ತಿಯು ಮಾಯವಾಯಿತಲ್ಲ ಎಲ್ಲರ ತಲೆಯು ಬೋಳು ಎಲ್ಲರ ಗಡ್ಡವು ವಿಕಾರ ಎಲ್ಲರ ಕೈಯಲ್ಲಿ ಗಾಯ ಎಲ್ಲರ ನಡುವಿನ ಮೇಲೆ ಗೋಣಿ ತಟ್ಟು ಮೋವಾಬಿನ ಎಲ್ಲ ಮಾಳಿಗೆಗಳ ಮೇಲೆಯೂ ಚೌಕಗಳಲ್ಲಿಯೂ ರೋಧನವು ತುಂಬಿದೆ ಮೋವಾಬನ್ನು ಯಾರಿಗೂ ಇಷ್ಟವಲ್ಲದ ಮಡಿಕೆಯಂತೆ ಒಡೆದು ಬಿಟ್ಟಿದ್ದೇನೆ ಎಂದು ಯಹುವನು ಅನ್ನುತ್ತಾನೆ ಆಹಾ ಭಂಗವಾಯಿತು ಕಿರಿಚಿಕೊಳ್ಳುತ್ತಾರಲ್ಲ ಓಹೋ ಮೋವಾಬು ನಾಚಿಕೆಯಿಂದ ಬೆನ್ನು ತೋರಿಸಿದೆ ಅದರ ನೆರೆಹೊರೆಯವರು ಅಣಕಿಸುವುದಕ್ಕೂ ಬೆಚ್ಚಿ ಬೀಳುವುದಕ್ಕೂ ಆಸ್ಪದವಾಗಿದೆ ಯಹೋನು ಇಂತೆನ್ನುತ್ತಾನೆ ಹೀಗೋ ಮೋವಾಬಿನ ಮೇಲೆ ಎರಗಬೇಕೆಂದು ಶತ್ರುವು ರಣಹದ್ದಿನಂತೆ ರೆಕ್ಕೆಗಳನ್ನು ಹರಡಿ ಹಾರುವನು ಪಟ್ಟಣಗಳನ್ನು ಹಿಡಿದಿದ್ದಾನೆ ಕೋಟೆಗಳನ್ನು ಆಕ್ರಮಿಸಿದ್ದಾನೆ ಆ ದಿನದಲ್ಲಿ ಮೋವಾಬಿನ ಶೂರರ ಎದೆಯು ಹೆರುವ ಹೆಂಗಸಿನ ಎದೆಯಂತೆ ಅದರುವುದು ಮೋವಾಬು ಯಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡದ್ದರಿಂದ ಅದು ಹಾಳಾಗಿ ಇನ್ನು ಜನಾಂಗವೆನಿಸಿಕೊಳ್ಳದು ಯಹೋವನು ಎಂತೆನ್ನುತ್ತಾನೆ ಮೋವಾಬಿನ ನಿವಾಸಿಯೇ ಭಯವೂ ಗುಂಡಿಯೂ ಬಲೆಯೂ ನಿನಗೆ ಕಾದಿದೆ ಭಯಕ್ಕೆ ಓಡುವವನು ಗುಂಡಿಯಲ್ಲಿ ಬೀಳುವನು ಗುಂಡಿಯ ಹತ್ತಿ ಬರುವನು ಬಲೆಗೆ ಸಿಕ್ಕುವನು ನಾನು ದಂಡನೆಯ ವರುಷನ ವರುಷವನ್ನು ಮೋವಾಬಿಗೆ ಬರಮಾಡುವೆನಷ್ಟೇ ಇದು ಯಹೋವನ ನುಡಿ ಪಲಾ ಪಲಾಯನವಾದವರು ಬಲಗುಂದಿದವರಾಗಿ ಹೆಸ್ಟೋನಿನ ನೆರಳಿನಲ್ಲಿ ನಿಂತಿದ್ದಾರೆ ಆದರೆ ಸಿಹೋನನ ರಾಜ್ಯಕ್ಕೆ ಸೇರಿದ ಹೆಸ್ಟೋನಿನಿಂದಲೂ ಅಗ್ನಿಜ್ವಾಲೆ ಹೊರಟು ಮೋವಾಬಿನ ಕೆನ್ನೆಯನ್ನು ಯುದ್ಧ ವೀರರ ನೆತ್ತಿಯನ್ನು ನುಂಗಿಬಿಟ್ಟಿದೆ ಮೋವಾಬೆರೆ ನಿಮ್ಮ ಗತಿ ಏನೆಂದು ಹೇಳಲಿ ಕೆಮೋಷಿನ್ ಭಕ್ತರು ನಾಶವಾದರು ನಿನ್ನ ಗಂಡು ಹೆಣ್ಣು ಮಕ್ಕಳು ಗಡೀಪಾರಾಗಿ ಸೆರೆಯಾದರು ಆದರೂ ಅಂತ್ಯದಲ್ಲಿ ನಾನು ದುರವಸ್ಥೆಯನ್ನು ತಪ್ಪಿಸುವೇನು ಎಂದು ಯಹೋನು ಅನ್ನುತ್ತಾನೆ ಮೋವಾಬಿನ ವಿಷಯವಾದ ನ್ಯಾಯ ತೀರ್ಪು ಇದೆ ಬ್ರದರ್ ಥ್ಯಾಂಕ್ ಯು ಸಿಸ್ಟ್ರೇವ್ ನಿಮ್ನ ಆಶೀರ್ವಾದಲಿ ಆ ಕತ್ತನಲ್ಲಿ ಇಪ್ಪತ್ತೇಳು ಸಾವಿರ ಸಾವಿರ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಇಪ್ಪತ್ತೆರಡರವರೆಗೂ ಸಹೋದರಿ ನವಮಿ ಅವ್ರ ಓದ್ಬೇಕ ಎಂಬುದಾಗಿ ಬ್ರದರ್ ನಾನು ಓದ್ಲಾ ಆಮೇಲೆ ಹಾ ಆಮೇಲೆ ಕೊಡ್ತೀನಿ ಸಿಸ್ಟರ್ ನವಮಿ ಸಿಸ್ಟರ್ ನಲವತ್ತೊಂಬತ್ತು ಒಂದ್ರಿಂದ ಇಪ್ಪತ್ತೆರಡು ಇದಾದ್ಮೇಲೆ ಸಾಂತಾಮ ನಲವತ್ತೊಂಬತ್ತನೇ ಅಧ್ಯಾಯ ಒಂದ್ರಿಂದ ಇಪ್ಪತ್ತೆರಡು ನೀವು ಓದಿ ಇನ್ನು ಮಿಕ್ಕಿದ್ದು ಪೂರ್ತಿಯಾಗಿ ಸಾಂತಾಮ ಸಿಸ್ಟರ್ ಓದ್ತಾರೆ ಕೇಳಿಸಿಲ್ಲ ಬ್ರದರ್ ಸರಿಯಾಗಿ ಒಂದ್ರಿಂದ ನಲವತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಇಪ್ಪತ್ತೆರಡರ ತನಕ ಓದಿ ಅಮೋನಿಯನ ವಿಷಯವಾದ ದೈವೋಕ್ತಿ ಅಮೋನಿಯರನ್ನು ಕುರಿತಿದ್ದು ಯಹೋವ ನಿಂತೆನ್ನುತ್ತಾನೆ ಇಸ್ರಾಯೇಲಿಗೆ ಮಕ್ಕಳಿಲ್ಲವೋ ಬಾಧ್ಯ ಇಲ್ಲವೋ ಮೆಲ್ಕೋಮ್ ದೇವತೆಯು ಗಾದಿನ ಸೀಮೆಯನ್ನು ಸ್ವಾಧೀನ ಮಾಡಿಕೊಂಡಿರುವುದೇಕೆ ಮೆಲ್ಕೋ ಮೆಲ್ಕೋಮನ ಪ್ರಜೆಗಳು ಗಾದಿನ ಪಟ್ಟಣಗಳಲ್ಲಿ ಏಕೆ ವಾಸಿಸುತ್ತಾರೆ ಆದ್ದರಿಂದ ಈಗೋ ಶತ್ರುಗಳು ನನ್ನ ಅಪ್ಪಣೆಯ ಮೇರೆಗೆ ರೆಬ್ಬಾ ಎಂಬ ಅಮೋನಿಯರ ಪಟ್ಟಣದ ಮೇಲೆ ಬಿದ್ದು ಇದ್ದ ಘೋಷಣೆ ಮಾಡುವ ದಿನಗಳು ಬರುವವು ಆ ಪಟ್ಟಣವು ಆಳು ದಿಬ್ಬವಾಗುವುದು ಅದಕ್ಕೆ ಸೇರಿದ ಗ್ರಾಮಗಳು ಬೆಂಕಿಯಿಂದ ಸುಟ್ಟು ಸುಟ್ಟು ಹೋಗುವವು ಆಗ ಇಸ್ರಾಯೇಲ್ ತನ್ನ ವಶ ಮಾಡಿಕೊಂಡವರು ವಶ ಮಾಡಿಕೊಂಡವರನ್ನು ತಾನು ವಶ ಮಾಡಿಕೊಳ್ಳುವುದು ಇದು ಯಹೋವನನ್ನುಡಿ ಅಷ್ಟೋನಿನವರೇ ಗೋಳಾಡಿರಿ ಆಯಾ ಎಂಬ ಊರು ಹಾಳಾಯಿತು ರಬ್ಬಾ ಪಟ್ಟಿಯ ಪಟ್ಟಣಕ್ಕೆ ಸೇರಿದ ಗ್ರಾಮಗಳ ಗ್ರಾಮಗಳವರೇ ಕಿರಿಚಿರಿ ಗೋಳಾಟ ಗೋ ಸುತ್ತಿಕೊಳ್ಳಿರಿ ಪ್ರಾಲಾಪಿಸಿರಿ ಅಟ್ಟಿಗಳಲ್ಲಿ ಅತ್ತಿ ಅತ್ತಿ ಓಡಾಡಿರಿ ಯಾಕೆಂದರೆ ಮೆಲ್ಕೋ ದೇವ ದೇವತೆಯು ಅದರ ಯಾಜಕರ ಪ್ರಧಾನರು ಒಟ್ಟಾಗಿ ಸೆರೆಗೆ ಹೋಗುವರು ನನ್ನ ಮೇಲೆ ಯಾರ ಯಾರು ತಾನೇ ಬಿದ್ದಾರು ಎಂದು ಸ್ವಂತ ಆಸ್ತಿ ಪಾಸ್ತಿಯಲ್ಲಿ ಭರವಸೆ ಇಟ್ಟಿರುವ ದೇಶವೇ ನನ್ನ ತಗ್ಗುಗಳಲ್ಲಿ ತುಂಬಾ ನೀರು ಅರಿಯುತ್ತದೆ ಅರಿಯುತ್ತೆಂದು ಯಾಕೆ ಕೊಚ್ಚಿಕೊಳ್ಳುತ್ತಿ ಸ್ವಾ ಸೇನಾದೀಶ್ವರನಾದ ಯಹೋವನೆಂಬ ಕರ್ತನೂ ಇಂತೆನ್ನುತ್ತಾನೆ ಇಗೋ ನಿನ್ನ ನೆರೆಯ ನೆರೆಯವ ನೆರೆಯವರೆಲ್ಲರೂ ನಿನಗೆ ಭಯ ಭಯಸ್ವಾದರಾಗುವಂತೆ ಮಾಡುವೆನು ನಿನ್ನವರಲ್ಲಿ ಪ್ರತಿಯೊಬ್ಬನು ನಿಂತು ಮುಖ ನಿಂತು ಮುಖವಾಗಿಯೂ ಅಟ್ಟಲ್ಪಡುವನು ಚದರಿದವರನ್ನು ಕೂಡಿಸುವುದಕ್ಕೆ ಯಾರೂ ಇಲ್ಲವ ಇಲ್ಲವಾಗುವುದು ಆದರೂ ಕಾಲಾಂತರದಲ್ಲಿ ಅಮೋನಿಯರು ದುರ್ವ್ಯವಸ್ಥೆಯನ್ನು ತಪ್ಪಿಸುವೆನು ಇದು ಯಹೋವನು ನುಡಿ ಯದೋಮಿನ ವಿಷಯವಾದ ದೈವೋಕ್ತಿ ಯದೋಮಿಯರನ್ನು ಕುರಿತಿದ್ದು ಸೇನಾಧೀಶ್ವರನ ಯೋಹೋವನ್ನು ಇಂತಾನೆ ಇಂತೆನ್ನುತ್ತಾನೆ ತೆಮೋನ್ಸಿ ಸೀಮೆಗಿದ್ದ ಬುದ್ಧಿಯು ಇನ್ನೆಲ್ ಇನ್ನೆಲ್ಲವೋ ವಿವೇಕ ವಿವೇಕಿಗಳ ಆಲೋಚನಾ ಶಕ್ತಿಯು ಹಾಳ್ ಹಾಳಾಯಿತು ಅವರ ಜ್ಞಾನವು ಮಾಯವಾಯಿತು ಮಾಯವಾಯಿತು ದೇದೋನಿನವರೇ ಹಿಂದಿರುಗಿರಿ ಓಡಿ ಹೋಗಿರಿ ಒಳಪ್ರಾಂತದಲ್ಲಿ ವಾಸಿಸಿರಿ ಯಾಕೆಂದರೆ ನಾನು ಯದೋಮ್ಯ ಯದೋಮ್ಯ ಯದೋಮ್ಯವನ್ನು ದಂಡಿಸುವ ಕಾಲದಲ್ಲಿ ಯೇಸಾವನಿಗೆ ವಿಧಿಸಿದ ಆಪತ್ತನ್ನು ಅದರ ಮೇಲೆ ಬರ ಮಾಡುವೆನು ದ್ರಾಕ್ಷಿಯ ಹಣ್ಣನ್ನು ಕೀಳುವವರ ನಿನ್ನ ಕಡೆಗೆ ಬಂದರೆ ಅಕ್ಕಲನ್ನು ಉಳಿಸುವುದಿಲ್ಲ ಕಳ್ಳರು ರಾತ್ರಿಯ ವೇಳೆಯಲ್ಲಿ ನುಗ್ಗಿದರೆ ತಮಗೆ ಸಾಕು ಸಾಕಾಗುವವರೆಗೂ ಹಾಳು ಮಾಡುವರು ನಾನೇ ಏಸಾವನ ಆಸರೆಯನ್ನು ಕಿತ್ತಿದ್ದೇನೆ ಅವನ ಗುಪ್ತ ಸ್ಥಳಗಳನ್ನು ಬಯಲು ಬ ಬಟ್ಟ ಬಯಲು ಮಾಡಿದ್ದೇನೆ ಅವಿತುಕೊಳ್ಳಲಾರನು ಅವನ ಸಂತಾನದವರು ಸಹೋದರರು ನೆರೆಯವರು ನೆರೆಯವರು ಹಾಳಾದರು ಅವನು ಇಲ್ಲವಾದ ಇಲ್ಲವಾದನು ನೀನು ನಿನ್ನ ಅನಾಥರನ್ನು ನೀನು ನೀನು ನಿನ್ನ ಅನಾಥರನ್ನು ಬಿಡು ನಾನೇ ಅವರನ್ನು ಉಳಿಸುವೆನು ನಿನ್ನ ವಿಧವೆಯರ ವಿಧವೆಯರು ನನ್ನಲ್ಲಿ ಭರವಸೆ ಬಿಡಲಿ ಯಹೋವನ್ನು ಇಂತೆನ್ನುತ್ತಾನೆ ಪಾತ್ರೆಯಲ್ಲಿ ಕುಡಿಯುವುದು ಯಾರ ಪಾಲಿಗೆ ಬರಲಿಲ್ಲವೋ ಆದರೆ ಕಡ್ ಖಂಡಿತ ಕುಡಿಯ ಕುಡಿಯಬೇಕಾಗಿ ಿರುವಲ್ಲಿ ನೀನು ಅದಕ್ಕೆ ತಪ್ಪಿಸಿಕೊಂಡೆಯೋ ಕೊಂಡಿವಿ ಕೊಂಡೆಯೋ ಆಗುವುದೇ ಇಲ್ಲ ನೀನು ಕುಡಿಯಲೇ ಕುಡಿಯಿವಿ ಬ್ರಚೋ ಹಾಳು ಹಾಳು ಬಿದ್ದ ಬೇ ಬೆರೋಗಿಗೂ ನಿಂದೆಗೂ ಶಾಪಕ್ಕೂ ಗುರಿಯಾಗಿ ಅದಕ್ಕೆ ಸೇರಿದ ಊರುಗಳಲ್ಲಿ ನಿತ್ಯ ನಾಶನವನ್ನು ಹೊಂದುವ ಹೊಂದುವ ಒಂದು ಎಂದು ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ ಇದು ಯಹೋವನ ನುಡಿ ಯಹೋವನಿಂದ ಬಂದ ಸಮಾಚಾರವನ್ನು ಕೇಳಿದ್ದೇನೆ ದೂತನು ಮೂಲಕ ಜನಾಂಗಗಳಿಗೆ ಹೀಗೆ ಹೀಗೆ ಹೇಳಿ ಕಳಿಸಿದ್ದೇನೆ ನೀವು ಕೂಡಿಕೊಂಡು ಇದ್ದಕ್ಕೆ ಹೊರಟು ಯದೋಮಿನ ಮೇಲೆ ಬೀಳಿರಿ ಇಗೋ ನೀನು ಜನಾಂಗಗಳಲ್ಲಿ ಹೀನವಾಗಿ ನೇಯ ಆಹಾ ನಿನ್ನ ಭಿಕ್ಷಕರತ್ವದಲ್ಲಿ ಭಿಕ್ಷಕರತ್ವದಲ್ಲಿ ಪರ್ವತ ಗ್ರಹ ಪರ್ವತ ಗ್ರಹದಲ್ಲಿ ನೆಲೆಗೊಂಡು ಬಂಡೆಯ ಬಿರುಕುಗಳಲ್ಲಿ ವಾಸಿಸುವ ಜನವೇ ನಿನ್ನೆ ದಯೆ ಎ ಎಮ್ಮೆಯು ನಿನ್ನನ್ನು ಮೋಸಗೊಳಿಸದೆ ನಿನ್ನ ನೀನು ಅದ್ದಿನಂತೆ ನಿನ್ನ ಗೂಡನ್ನು ಉನ್ನತ ಸ್ಥಾನದಲ್ಲಿ ಕಟ್ಟಿಕೊಂಡಿರು ನಿನ್ನನ್ನು ಅಲ್ಲಿಂದ ಇಳಿಸಿ ಇಳಿಸಿ ಬಿಡುವೆನು ಇದು ಯಹೋವನ ನುಡಿ ಎದೋಂ ಎದೋಂ ಬೆರಗಾಗಿ ಆಸ್ಪದವಾಗುವುದು ಅದು ಆಗುವ ಆಗುವವರೆಲ್ಲಾರು ಅದಕ್ಕೆ ಸಂಭವಿಸಿದ ವಿಪತ್ತುಗಳಿಗೆ ಬೆರಗಾಗಿ ಸೀಳು ಹಾಕುವರು ನಾನು ಕೆಡಿವಿದ್ದ ಸೊದೋಮಿ ಸದೋಮ ಗೊಮೇರ ಪಟ್ಟಣಗಳಲ್ಲಿಯೂ ಸುತ್ತಣ ಊರುಗಳಲ್ಲಿಯೂ ಹೇಗೋ ಹಾಗೆಯೇ ಯದೋಮಿನಲ್ಲಿಯೂ ಯಾರು ವಾಸಿಸು ಯಾವ ನರಪ್ರಾಣಿಯು ಇಳುಕೊಳ್ಳನು ಆಹಾ ಒಬ್ಬ ಸಿಂಹೋಪಾದಿಯಲ್ಲಿ ಯೋರ್ದ ಯೋರ್ಧನಿನ ದಂಡವಿ ದಂಡಡವಿಯಿಂದ ಯದೋಮೆರಿಗೆ ನಿತ್ಯ ನೆಲೆಯಾದ ಗೋಮಾಳಕ್ಕೆ ಏರಿ ಬರುವನು ಕ್ಷಣ ಮಾತ್ರದಲ್ಲಿ ನಾನು ಅವರನ್ನು ಅಲ್ಲಿಂದ ಓಡಿಸಿ ಬಿಡುವೆನು ನಾನು ಆರಿಸಿಕೊಂಡವನೇ ಅದನ್ನು ಕಾಯುವುದಕ್ಕೆ ನೇಮಿಸುವೆನು ನನ್ನ ಸಾಮಾನು ನನ್ನ ಸಮಾನನು ಯಾವನು ನನ್ನನ್ನು ನ್ಯಾಯ ವಿಚಾರಣೆಗೆ ಯಾವನು ಕರೆದಾನು ಮುಂದೆ ಮುಂದೆ ಮಂದೆಯನ್ನು ಕಾಯುವ ಯಾವನು ನನ್ನೆದುರಿಗೆ ನಿಲ್ಲಬಲ್ಲನು ಈಗಿರಲು ಯಹೋವನು ಯದೋಮಿನ ವಿಷಯವಾಗಿ ಮಾಡಿಕೊಂಡಿರುವ ಆಲೋಚನೆಯನ್ನು ಆತನು ತೆಮೋನಿಯರನ್ನು ಕುರಿತು ಸಂಕಲ್ಪಿಸಿರುವ ಉದ್ದೇಶವನ್ನು ಆಲಿಸಿರಿ ಮೃಗಗಳ ಖಂಡಿತವಾಗಿ ಇಂಡಿನ ಮರಿಗಳನ್ನು ಎಳೆದುಕೊಂಡು ಹೋಗುವವು ನಿಶ್ಚಯವಾಗಿ ಅವುಗಳ ಉಲಾ ಉಲ್ಗಾವಲ ಉಲ್ಗಾವಲು ಅವುಗಳ ನಾಶನಕ್ಕಾಗಿ ಬೆರಗಾಗುವುದು ಯದೋಮ್ಯರು ದಡ ದಡಮ್ಮನೆ ಬೀಳಲು ಭೂಮಿಯು ಕಂಪಿಸುವುದು ಗೋಳು ಗೋಳು ಕೆಂಪು ಸಮುದ್ರದವರೆಗೂ ಕೇಳಿಸುವುದು ಇಗೋ ಬೆಚ್ಚ್ರದ ಮೇಲೆ ಎರಕಬೇಕಾದು ಎರಗ ಎರಗಬೇಕೆಂದು ಶತ್ರುವು ರಣಹದ್ದಿನಂತೆ ತನ್ನ ರೆಕ್ಕೆಗಳನ್ನು ಹರಡಿ ಆರಿ ಏರುವನು ಆ ದಿನದಲ್ಲಿ ಎದೋಮಿನ ಶು ಶೂರರ ಎದೆಯು ಎರುವಾ ಇಂಗಸಿನ ಎದಯಂತೆ ಅದರುವುದು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಉಳಿದ 23 ರಿಂದ 39 ನಮ್ಮ ಶಾಂತಮ್ಮ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊತೀನಿ ಶಾಂತಮ್ಮ ಸಿಸ್ಟರ್ ನಮಸ್ಕಾರ ಥ್ಯಾಂಕ್ ಯು ಸಿಸ್ಟರ್ ದಮಸ್ಕದ ವಿಷಯವಾದ ದೈವೋಕ್ತಿ ದಮಸ್ಕವನ್ನು ಕುರಿತದ್ದು ಆ ಮಾತಿಗೂ ಅಪಾತಿಗೂ ಆಶಾಭಂಗವಾಯಿತು ಅವು ಕೇಳಿ ಕರಗಿ ಹೋಗಿದೆ ಸಮುದ್ರಕ್ಕೆ ತಲ್ಲಣಿಸಿದೆ ಸುಮ್ಮನಿರಲಾರದೆ ಧಮಸ್ಕವು ಕುಂದಿದೆ ಓಡಿ ಹೋಗಲು ಅದು ಹಿಂದ ಹಿಂದಿರುಗದು ಅದಕ್ಕೆ ನಡುಕವು ಹಿಡಿದವೆ ಪ್ರಾಯಸ್ ಪ್ರಸವೇದನೆ ಅಂತಿರುವ ಯಾತನೆ ಯಾತನೆ ಯಾತನತ್ವಗಳಿಗೂ ಒಳಗಾಗಿದೆ ಅಯ್ಯೋ ಹೆಸರುವಾಸಿಯ ಪಟ್ಟಣವು ನನ್ನ ಇಷ್ಟದ ಇಷ್ಟ ಇಷ್ಟದ ಪುರವು ಯಾಕೆ ವಲಸೆ ಹೋಗಿಲ್ ಹೋಗಲಿಲ್ಲ ಆದರೆ ದುರ್ಗತಿಯಿಂದ ದುರ್ಗತಿಯಾದ ದಿನದಲ್ಲಿ ಅಲ್ಲಿನ ಯೌವನಸ್ಥರು ಚೌಕಗಳಲ್ಲಿ ಬಿದ್ದಿ ಬಿದ್ದೇ ಬಿಡುವರು ವೀರರೆಲ್ಲ ಸುಮ್ಮನಾಗುವರು ಆಗ ನಾನು ದಮಸ್ಕದ ಕೋಟೆಯಲ್ಲಿ ಬೆಂಕಿಯನ್ನು ಹೊತ್ತಿಸುವೆನು ಅದು ಅದು ಬೆನ್ ಅದು ಬೆನ್ನ ಬೆನ್ ಬೆನ್ನ ಅರಮನೆಗಳನ್ನು ದಯಿಸಿ ಬಿಡುವುದು ಎಂದು ಸೇನಾದೇಶ್ವರನಾದ ಯೋಹು ನಿಂತಿ ಎನ್ನುತ್ತಾನೆ ಹೆದಾರಿನ ವಿಷಯವಾದ ದೈವೋಕ್ತಿ ಬಾಬಲಿ ಅರಸನಾದ ನೆಬೋತ್ಕದ್ ನೇಚರನ್ನು ಹೊಡೆದ ಹೆದಾರನ್ನು ಅಚ್ಚೋರಿನ ರಾಷ್ಟ್ರಗಳನ್ನು ಕುರಿತದ್ದು ಹೇಳಿರಿ ದಾರಿಗೆ ಹೋಗಿ ಮುಂದಣ ದೇಶದ ವರನ್ನು ಹಾಳು ಮಾಡಿರಿ ಎಂದು ಯಹೋನು ಶತ್ರುಗಳಿಗೆ ಅಪ್ಪಣೆ ಮಾಡಿದ್ದಾನೆ ಶತ್ರುಗಳವರ ಗುಡಾರಗಳನ್ನು ಹಿಂಡುಗಳನ್ನು ಅಪಹರಿಸಿಕೊಳ್ಳುವರು ಅದರ ಅಪರದೆಗಳನ್ನು ಸಮಸ್ತ ಸಾಮಗ್ರಿಗಳನ್ನು ಒಂಟೆಗಳನ್ನು ತೆಗೆದುಕೊಂಡು ಹೋಗುವರು ಸುತ್ತ ಮುತ್ತಲು ದಿಗಿಲು ಎಂಬುದಾಗಿ ಅವರ ಕಡೆಗೆ ಕೂಗುವವರು ಅಚ್ಚೋ ಅಚ್ಚೋನಿನವರೇ ಓಡಿ ಹೋಗಿರಿ ದೂರ ಅಲೆದಾಡಿರಿ ಒಳ ಪ್ರಾಂತ್ಯದಲ್ಲಿ ವಾಸಿಸಿರಿ ಯಾಕೆಂದರೆ ಬಾಬಿಲಿನ ಅರಸನಾದ ನೆಬುಕದ್ ನೇಚರು ನಿಮಗೆ ಕೇಡನ್ನು ಬಗೆದು ನಿಮ್ಮ ನಾಶನಕ್ಕೆ ಉಪಾಯವನ್ನು ಕಲ್ಪಿಸಿಕೊಂಡಿದ್ದಾನೆ ಬಾಬಿಲಿನವರೇ ಹೇಳಿರಿ ಓ ಹೇಳಿರಿ ಆಗುಳಿಯು ಬಾಗಿಲು ಭಕ್ತನಾದ ಸಮೃದ್ಧಿಯಿಂದಾದ ನಿರ್ಭಯವಾಗಿಯೂ ಪ್ರಾಂತ್ಯಕ್ಕೆ ವಾಸಿಸ್ ಪ್ರಾಂತ್ಯ ತಕ್ ಪ್ರಯತ್ಕ ವಾಸಿಸುವ ಜನಾಂಗದ ಮೇಲೆ ಬೀಳಿರಿ ಅವರ ಹೊಂಟೆಗಳು ಕೊಳ್ಳೆ ಆಗುವವು ಅವರ ಲೆಕ್ಕವಿಲ್ಲದ ದನ ಕುರಿಗಳು ಸೂರೆ ಹೋಗುವವು ಚಂಡಿಕೆ ಬಿಟ್ಟು ಕೂಡಿರುವ ಜನರನ್ನು ಎಲ್ಲಾ ಕಡೆಗಳಿಗೂ ತೂರುವೆನು ಎಲ್ಲಾ ಕಡೆಯಿಂದಲೂ ವಿಪತ್ತನ್ನು ಅವರ ಮೇಲೆ ಬರಮಾಡುವೆನು ಆಗ ಹ್ಮ್ ಯಭೋಚ್ಯರು ಸದಾ ಆಳು ಬಿದ್ದು ನರಿಗಳಿಗೆ ಹಕ್ಕೆ ಆಗುವುದು ಅಲ್ಲಿ ಯಾರು ವಾಸಿಸಾರು ಯಾವ ನರ ಮನುಷ್ಯನು ಇಳುಕೊಳ್ಳಾನು ಇದು ಯೋಹೋವನ ನುಡಿ ಥ್ಯಾಂಕ್ ಯು ಬ್ರದರ್ ಇದು ಕಾಣಿಸ್ತಾ ಇಲ್ಲ ಕರೆಂಟ್ ಇದು ಸ್ವಲ್ಪ ಬ್ರದರ್ ಥ್ಯಾಂಕ್ ಯು ತಿರುಪತಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಸಿಸ್ಟರ್ ಇನ್ನೊಂದು ನಾಲ್ಕು ಅಧ್ಯಾಯ ಅಲ್ಲ ನಾಲ್ಕು ವಚನ ಎಷ್ಟನೇ ವಚನ ಬ್ರದರ್ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಗಂಟೆ ಹಾ ಸಾರಿ ಹ್ಮ್ ಇಲಾಮಿನ ವಿಷಯವಾದ ದೈವೋಕ್ತಿ ಅರಸನಾದ ಚಿತ್ಕಿಯನ ಆಳ್ವಿಕೆಯು ಪ್ರಾರಂಭದಲ್ಲಿಯೇ ಯೋಹೋನು ಎಲಾಮಿನ ವಿಷಯದವಾದ ಈ ವಾಕ್ಯವನ್ನು ಪ್ರವಾದಿಯಾದ ಹೆರೆ ಮೇನಿಗೆ ದಯಪಾಲಿಸಿದನು ಸೇನಾದೇಶ್ವರನಾದ ಯಹೋನು ಹಿಂತೆನ್ನುತ್ತಾನೆ ಹೀಗೋ ನಾನು ಎಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನು ಮುರಿದು ಬೀಳುವೆನು ನಾನು ನಾಲ್ಕು ದಿಕ್ಕುಗಳಿಂದಲೂ ನಾಲ್ಕು ಹ್ಮ್ ಗಾಳಿಗಳನ್ನು ಎಲಾಮಿಯರ ಮೇಲೆ ಬರಮಾಡಿ ಅವರನ್ನು ಯಾವ ಗಾಳಿಗಳಿಗೂ ತೂರಿ ಗಾಳಿಗಳಿಗೂ ತೂರಿ ಬಿಡುವೆನು ಎಲ್ಲಾ ಹ್ಮ್ ಎಲ್ಲಾ ಎಲ್ಲಾ ಮುಂತ ಭ್ರಷ್ಟರು ಸೇರದೆ ಇರುವ ರಾಜ್ಯವನ್ನೇ ಇರಿದು ಎಲಾಮಿಯರು ತಮ್ಮ ಪಟ್ ಪ್ರಾಣ ಹುಡುಕುವ ಶತ್ರುಗಳಿಂದ ಕಡೆ ಆಗುವಂತೆ ಮಾಡುವೆನು ನನ್ನ ರೋಷಾಗ್ನಿಯು ಇಪ್ಪತ್ತನ್ನು ಅವರ ಮೇಲೆ ಬರಮಾಡುವೆನು ಇದು ಯುವನ ನುಡಿ ಅವರ ನಿರ್ಮೂಲವಾಗುವ ತನಕ ಅವರ ಹಿಂದೆ ಖಡ್ಗವನ್ನು ಅಟ್ಟುವೆನು ನನ್ನ ನನ್ನ ಸಹಸ್ತವನ್ನು ಎಲಾಮಿನಲ್ಲಿ ಸಮರ್ಪಿಸ ಆ ದೇಶದ ಅರಸನನ್ನು ಪ್ರಧಾನರನ್ನು ಅಳ ಅಳಿಸಿ ಬಿಡುವೆನು ಇದು ಯೋಹುವನ ನುಡಿ ಆದರೂ ಕಟ್ಟ ಕಡೆಯಲ್ಲಿ ಎಲಾಮಿನ ದುರವಸ್ಥೆಯನ್ನು ತಪ್ಪಿಸುವೆನು ಇದು ಯೋಹುವನ ನುಡಿ ಥ್ಯಾಂಕ್ ಯು ಬ್ರದರ್ ನಿಮ್ಮ ಆಶೀರ್ವಾದ ಮುಂದಿನ ಐವತ್ತನೇ ಅಧ್ಯಾಯ ಒಂದರಿಂದ ಪೂರ್ತಿಯಾಗಿ ದೈವೋಕ್ತಿ ಯಹೋವನು ಪ್ರವಾದಿಯಾದ ಎರೇಮಿಯನಿಂದ ಕಸ್ತಿಯರ ದೇಶವಾದ ಬಾಬೇಲಿನ ವಿಷಯವಾಗಿ ನುಡಿ ನುಡಿಸಿದ ವಾಕ್ಯ ಜನಾಂಗಗಳಲ್ಲಿ ಪ್ರಚಾರ ಪಡಿಸಿರಿ ಧ್ವಜ ವ್ಯಕ್ತಿ ಪ್ರಕಟಿಸಿರಿ ಮರೆಮಾಚದೆ ಹೀಗೆ ಸಾರಿರಿ ಬಾಬೆಲ್ ಶತ್ರು ವಶವಾಯಿತು ಬೇಲ್ ದೇವತೆ ದೇವತೆಯು ನಾಚಿಕೊಂಡಿದೆ ಮೆರೋಧ ದೇವತೆಯು ಬೆಚ್ಚಿ ಬಿದ್ದಿದೆ ಅದರ ಮೂರ್ತಿಗಳು ಅವಮಾನಕ್ಕೆ ಗುರಿಯಾಗಿವೆ ಅದರ ಬೊಂಬೆಗಳು ಚೂರು ಚೂರಾಗಿವೆ ಒಂದು ಜನಾಂಗವು ಬಡಗಲಿಂದ ಬಾಬೇಲಿನ ಮೇಲೆ ಬರುತ್ತಿದೆ ಅದು ಬಾಬೆಲ್ ದೇಶವನ್ನು ಹಾಳು ಮಾಡುವುದು ಅಲ್ಲಿ ಯಾರೂ ವಾಸಿಸರು ಪಶುಗಳು ಜನರು ಓಡಿ ಹೋಗಿದ್ದಾರೆ ತೊಲಗಿ ಬಿಟ್ಟಿದ್ದಾರೆ ಯಹೋವನು ಹಿಂತೆನ್ನುತ್ತಾನೆ ಆ ದಿನಗಳಲ್ಲಿ ಆ ಕಾಲದಲ್ಲಿ ಇಸ್ರೇಲರು ಯಹೋದ್ಯರು ಒಟ್ಟಿಗೆ ಹಿಂತಿರುಗಿ ದಾರಿಯುದ್ದಕ್ಕೂ ಅಳುತ್ತಾ ಬಂದು ತಮ್ಮದೇ ದೇವರಾದ ಯಹೋವನನ್ನು ಮರೆ ಮರೆ ಹೋಗುವರು ಜಿಯೋನಿಗೆ ಜಿಯೋನಿಗೆ ಅಭಿಮುಖರಾಗಿ ಮಾರ್ಗವನ್ನು ವಿಚಾರಿಸಿ ಬನ್ನಿರಿ ಯಹೋವನು ಯಹೋವನನ್ನು ಆಶ್ರಯಿಸಿರಿ ಎಂದಿಗೂ ಮರೆಯದ ಶಾಶ್ವತವಾದ ಒಡಂಬಡಿಕೆಯನ್ನು ಆತನೊಂದಿಗೆ ಮಾಡಿಕೊಳ್ಳೋಣ ಎಂದು ಹೇಳುವರು ನನ್ನ ಜನರು ತಪ್ಪಿಸಿಕೊಂಡು ತಪ್ಪಿಸಿಕೊಂಡ ಕುರಿಗಳು ಪಾಲಕರು ಅವರನ್ನು ದಾರಿ ತಪ್ಪಿಸಿ ಪರ್ವತಗಳಲ್ಲಿ ಅಲೆದಾಡಿಸಿ ಅಲೆದಾಡಿಸಿದ್ದಾರೆ ನನ್ನ ಮರೆತು ಬೆಟ್ಟ ಗುಡ್ಡಗಳಲ್ಲಿ ತಿರುಗಾಡುತ್ತಲಿದ್ದಾರೆ ಕಂಡ ಕಂಡವರೆಲ್ಲರೂ ಅವರನ್ನು ನುಂಗಿ ಬಿಟ್ಟಿದ್ದಾರೆ ಅವರ ವಿರೋಧಿಗಳು ನಾವು ಅವರನ್ನು ನುಂಗಿದ್ದು ದೋಷವಲ್ಲ ಅವರು ನ್ಯಾಯ ನಿವಾಸವೆನಿಸಿಕೊಂಡು ಯಹೋವ ಯಹೋವನಿಗೆ ಹೌದು ತಮ್ಮ ಪಿತೃಗಳ ನಿರೀಕ್ಷೆಯಾದ ಯಹೋವನಿಗೆ ಪಾಪ ಮಾಡಿದರಲ್ಲ ಅಂದುಕೊಂಡರು ಬಾಬೆಲ್ ದೇಶದೊಳಗಿಂದ ಓಡಿ ಹೋಗಿರಿ ಕಸ್ತಿಯರ ಸೀಮೆಯಿಂದ ಹೊರಡಿರಿ ಹಿಂಡುಗಳ ಮುಂದಣ ಹಿರಿಮಣಿ ಹಿರಿಮಣಿ ಹೋತಗಳಂತಿರಿ ಇಗೋ ನಾನು ಮಹಾ ಜನಾಂಗಗಳ ಸಮೂಹವನ್ನು ಎಬ್ಬಿಸಿ ಬಡಗಲಿಂದ ಬಾಬೇಲಿನ ಮೇಲೆ ಬೀಳ ಮಾಡುವೆನು ಅವು ಬಾಬೇಲಿಗೆ ವಿರುದ್ಧವಾಗಿ ವ್ಯೂಹ ಕಟ್ಟಿ ಅದನ್ನು ಸ್ಥಳದೊಳಗಿಂದ ಕಿತ್ತು ಬಿಡುವುವು ಅವುಗಳ ಬಾಣಗಳು ಸುಮ್ಮನೆ ಹಿಂತಿರುಗದೆ ಯುದ್ಧ ಪ್ರವೀಣ ಶೂರನಂತಿರುವುವು ಕಸ್ತಿಯ ರಾಜ್ಯವು ಸೂರೆಯಾಗುವುದು ಸೂರೆಗಾರರೆಲ್ಲರೂ ತೃಪ್ತಿಗೊಳ್ಳುವರು ಇದು ಯಹೋವನ ನುಡಿ ನನ್ನ ಸ್ವಾಸ್ಥ್ಯವನ್ನು ಕೊಳ್ಳೆ ಹೊಡೆಯುವವರೇ ನೀವು ಹರ್ಷಿಸಿ ಉಲ್ಲಾಸಿಸುವವರು ಕಣ ತುಳಿಯುವ ಕಡಸಿನ ಹಾಗೆ ಕುಣಿದಾಡುವವರು ಕೊಬ್ಬಿದ ಕುದುರೆಗಳಂತೆ ಹೇ ಹೇಕರಿಸುವವರು ಆಗಿರುವುದರಿಂದ ನಿಮ್ಮ ಮಾತೃಭೂಮಿಯು ಮಾನಭಂಗಕ್ಕೆ ಈಡಾಗುವುದು ನಿಮ್ಮನ್ನು ಹೆತ್ತ ರಾಜ್ಯವು ನಾಚಿಕೊಳ್ಳುವುದು ಆಹಾ ಅದು ಕಾಡು ಕಗ್ಗಾಡು ಬೆಗ್ಗಾಡು ಜನ ಜನಾಂಗಗಳಲ್ಲಿ ಕನಿಷ್ಠವೂ ಆಗುವುದು ಯಹೋವನ ರೋಷದ ದೆಸೆಯಿಂದ ಅದು ನಿರ್ಜನವಾಗಿ ತೀರಾ ಹಾಳು ಬೀಳುವುದು ಬಾಬೇಲನ್ನು ಹಾದು ಹೋಗುವವರೆಲ್ಲರೂ ಅದಕ್ಕೆ ಸಂಭವಿಸಿದ ವಿಪತ್ತುಗಳನ್ನು ಕಂಡು ಬೆರಗಾಗಿ ಸಿಳ್ಳು ಹಾಕುವರು ಬಿಲ್ಲುಗಾರರೇ ನೀವೆಲ್ಲರೂ ವ್ಯೂಹ ಕಟ್ಟಿ ಬಾಬೆಲಿಗೆ ಮುತ್ತಿಗೆ ಹಾಕಿರಿ ಬಾಣಗಳನ್ನು ಮಿಗಿಸದೆ ಎಸೆಯಿರಿ ಅದು ಯಹೋವನಿಗೆ ಪಾಪ ಮಾಡಿತಲ್ಲ ಅದರ ಸುತ್ತಲೂ ಜಯಘೋಷ ಮಾಡಿರಿ ಅಧೀನವಾಯಿತು ಅದರ ಕೊತ್ತಲುಗಳು ಬಿದ್ದವು ಅದರ ಪೌಳಿಗೋಡೆ ಪೌಳಿಗೋಡೆಯು ಕೆಡವಲ್ಪಟ್ಟಿತು ಯಹೋವನು ಅದಕ್ಕೆ ಮುಗಿ ತೀರಿಸಿದ್ದಾನೆ ಮುಗಿ ತೀರಿಸಿರಿ ಅದು ಮಾಡಿದಂತೆಯೇ ಅದಕ್ಕೆ ಮಾಡಿರಿ ಬೀಜ ಬಿತ್ತುವವನನ್ನು ಸುಗ್ಗಿಯಲ್ಲಿ ಕುಡುಗೋಲು ಹಿಡಿಯುವವನನ್ನು ಬಾಬೇಲಿನಿಂದ ನಿರ್ಮೂಲ ಮಾಡಿರಿ ಪ್ರತಿಯೊಬ್ಬ ವಿದೇಶಿಯನು ಹಿಂಸೆಯ ಖಡ್ಗದ ದೆಸೆಯಿಂದ ಸ್ವಜನದ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುವನು ಇಸ್ರೇಲು ಚದರಿ ಹೋದ ಹಿಂಡು ಸಿಂಹಗಳು ಅದನ್ನು ಓಡಿಸಿ ಬಿಟ್ಟಿವೆ ಮೊಟ್ಟ ಮೊದಲು ಅಶೂರ್ಯದ ಅರಸನು ಅದನ್ನು ತಿಂದನು ಕಟ್ಟ ಕಡೆಗೆ ಈಗ ಬಾಬೇಲಿನ ಅರಸನಾದ ನೆಬೊಕ್ಕೇಶರನ್ನು ಅದರ ಎಲುಬುಗಳನ್ನು ಕಡಿದು ಬಿಟ್ಟನು ಹೀಗಿರಲು ಇಸ್ರೇಲಿನ ದೇವರು ಸೇನಾಧೀಶ್ವರನಾದ ಯಹೋವನ್ನು ಇಂತೆನ್ನುತ್ತಾನೆ ಆಹಾ ನಾನು ಅಶೂರ್ಯದ ಅರಸನನ್ನು ದಂಡಿಸಿದಂತೆ ಬಾಬೇಲಿನ ಅರಸನನ್ನು ಅವನ ದೇಶವನ್ನು ದಂಡಿಸುವೆನು ಇಸ್ರೇಲನ್ನು ಪುನಃ ಅದರ ಹುಲ್ಗಾವಲಿಗೆ ಸೇರಿಸುವೆನು ಅದು ಕರ್ಮೆಲಿನಲ್ಲಿಯೂ ಬಾಷಾನಿನಲ್ಲಿಯೂ ಮೇಯುವುದು ಎಫ್ರಾಹಿಮಿನ ಮತ್ತು ಗಿಲ್ಯಾದಿನ ಬೆಟ್ಟಗಳಲ್ಲಿ ತೃಪ್ತಿಗೊಳ್ಳುವುದು ಆ ದಿನಗಳಲ್ಲಿ ಆ ಕಾಲದಲ್ಲಿ ಇಸ್ರೇಲಿನ ಅಧರ್ಮವನ್ನು ಎಲ್ಲಿ ಹುಡುಕಿದರೂ ಅದು ಇರುವುದಿಲ್ಲ ಯಹೋದ ಪಾಪವನ್ನು ಎಲ್ಲಿ ತಡಕ ತಡಕಿದರೂ ಸಿಕ್ಕುವುದೇ ಇಲ್ಲ ನಾನು ಉಳಿಸುವ ಜನಶೇಷವನ್ನು ಕ್ಷಮಿಸುವೆನಲ್ಲ ಕ್ಷಮಿಸುವೆನಲ್ಲವೇ ಇದು ಯಹೋವನ ನುಡಿ ಯಹೋವನು ಇಂತೆನ್ನುತ್ತಾನೆ ಮೆರತಾಯಿ ದೇಶಕ್ಕೂ ಪೆಕೋದಿನ ನಿವಾಸಿಗಳಿಗೂ ವಿರುದ್ಧವಾಗಿ ದಂಡೆತ್ತಿ ಹೋಗಿ ಅವರನ್ನು ಸಂಹರಿಸಿ ಅನಂತರ ದೇಶವನ್ನು ತೀರಾ ಹಾಳು ಮಾಡಿ ನಾನು ನಿಮ್ ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ನೆರವೇರಿಸು ಯುದ್ಧದ ಆರ್ಭಟವು ಮಹಾನ್ ಆಶನದ ಶಬ್ದವು ದೇಶದೊಳಗೆ ಕೇಳಿಸುತ್ತದೆ ಆಹಾ ಲೋಕವನ್ನೆಲ್ಲ ಹೊಡೆದು ಚಮಟಿಗೆಯು ಮುರಿದು ತುಂಡು ತುಂಡಾಯಿತು ಬಾಬೆಲ್ ರಾಜ್ಯವು ಜನಾಂಗಗಳ ನಡುವೆ ಹಾಳಾಯಿತಲ್ಲ ಬಾಬೇಲೆ ನಾನು ನಿನಗೆ ಉರುಳೊಡ್ಡಿದ್ದೆನೋ ನೀನು ತಿಳಿಯದೆ ಸಿಕ್ಕಿಕೊಂಡಿ ನೀನು ಯೋಹವನೊಂದಿಗೆ ಹೋರಾಡಿದ್ದರಿಂದ ಬೋನಿಗೆ ಬಿದ್ದು ವಶವಾದಿ ಸೇನಾಧೀಶ್ವರನಾದ ಯೋಹವನೆಂಬ ಕರ್ತನು ಕಸ್ತಿಯರ ದೇಶದಲ್ಲಿ ನಿರ್ವಹಿಸಬೇಕಾದ ಕಾರ್ಯವೊಂದುಂಟು ಅದಕ್ಕಾಗಿ ಯೋಹೋವನು ತನ್ನ ಆಯುಧ ಶಾಲೆಯನ್ನು ತೆರೆದು ತನ್ನ ರೋಷದ ಅಸ್ತ್ರಶಸ್ತ್ರಗಳನ್ನು ಹೊರಗೆ ತೆಗೆದಿದ್ದಾನೆ ಲೋಕದ ಕಟ್ಟ ಕಡೆಯಿಂದ ಬಾಬೇಲಿಗೆ ಬನ್ನಿರಿ ಅದರ ಕಣಜಗಳನ್ನು ತೆರೆಯಿರಿ ಪಟ್ಟಣಗಳ ಪಟ್ಟಣವನ್ನು ಹಾಳು ದಿಬ್ಬಗಳನ್ನಾಗಿ ಮಾಡಿ ಪೂರ್ಣವಾಗಿ ನಾಶ ನಾಶಪಡಿಸಿರಿ ಏನೂ ಉಳಿಯುವುದಿಲ್ಲ ಅದರ ಹೋರಿಗಳೆಲ್ಲ ಕೊಲ್ಲಿರಿ ಹೋರಿಗಳೆಲ್ಲ ಹೋರಿಗಳನ್ನೆಲ್ಲ ಕೊಲ್ಲಿರಿ ಅವು ಸ್ಥಾನಕ್ಕೆ ಹೋಗಲಿ ಅವುಗಳ ಗತಿಯನ್ನು ಏನೆಂದು ಹೇಳಲಿ ಅವುಗಳಿಗೆ ವಿಪತ್ ಒದಗಿದೆ ದಂಡನೆಯ ದಿನವೂ ಸಂಭವಿಸಿದೆ ಓಹೋ ಬಾಬೇಲಿನಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಶಬ್ದ ನಮ್ಮ ದೇವರಾದ ಯೋಹವನ್ನು ತನ್ನ ಆಲಯದ ಆಲಯವನ್ನು ನಾಶ ಮಾಡಿದವರಿಗೆ ಮುಯಿ ತೀರಿಸಿದ್ದಾನೆ ಎಂಬ ಸಮಾಚಾರವನ್ನು ಜಿಯೋನಿನಲ್ಲಿ ಪ್ರಕಟಿಸುವುದಕ್ಕೆ ಹೋಗುತ್ತಾರಲ್ಲ ಬಿಲ್ಲನ್ನು ಬೊಗ್ಗಿಸಿ ಬಾಣ ಬಿಡುವವರನ್ನೆಲ್ಲ ಬಾಬೇಲಿಗೆ ಕರೆಯಿರಿ ಅದರ ಸುತ್ತಲೂ ದಂಡಿಳಿಸಿರಿ ಅದರ ನಿವಾಸಿಗಳಲ್ಲಿ ಯಾರು ತಪ್ಪಿಸಿಕೊಳ್ಳಲಾ ಕೊಳ್ಳದ ಹಾಗಿರಲಿ ಅದರ ಕೃತ್ಯಕ್ಕೆ ತಕ್ಕಂತೆ ಮುಯಿ ತೀರಿಸಿರಿ ಅದು ಮಾಡಿದಂತೆಯೇ ಅದಕ್ಕೆ ಮಾಡಿರಿ ಅದು ಸೊಕ್ಕೇರಿ ಇಸ್ರೇಲರ ಸದಮಲ ಸ್ವಾಮಿಯಾದ ಯಹೋವನನ್ನು ಅಸಡ್ಡೆ ಮಾಡಿತಲ್ಲ ಆದ ಕಾರಣ ಆ ದಿನದಲ್ಲಿ ಅಲ್ಲಿನ ಯೌವ್ವನಸ್ಥರು ಚೌಕಗಳಲ್ಲಿ ಬಿದ್ದು ಬಿಡುವರು ಯುದ್ಧ ವೀರರೆಲ್ಲರೂ ಆ ಸುಮ್ಮನಾಗುವರು ಇದು ಯಹೋವನ ನುಡಿ ಸೇನಾಧೀಶ್ವರನಾದ ಯಹೋವನ್ ಕರ್ತನು ಇಂತೆನ್ನುತ್ತಾನೆ ಆಹಾ ಸೊಕ್ಕಿದ ರಾಜ್ಯವೇ ನಾನು ನಿನಗೆ ವಿರುದ್ಧನು ನಿನಗೆ ಹೊತ್ತು ಬಂದಿದೆ ನಿನ್ನನ್ನು ದಂಡಿಸತಕ್ಕ ಕಾಲ ಸಂಭವಿಸಿದೆ ಸೊಕ್ಕಿನ ರಾಜ್ಯವು ಎಡವಿ ಬೀಳುವುದು ಅದನ್ನು ಯಾರು ಎತ್ತರು ಅದರ ಪಟ್ಟಣಗಳಿಗೆ ಬೆಂಕಿ ಹೊತ್ತಿಸುವೆನು ಅದು ಸುತ್ತಮುತ್ತಣದ ಸುತ್ತಮುತ್ತಣದ ಮುತ್ತಣವನ್ನೆಲ್ಲಾ ನುಂಗಿ ಬಿಡುವುದು ಸೇನಾಧೀಶ್ವರನಾದ ಯೋಹವನ್ನು ಇಂತೆನ್ನುತ್ತಾನೆ ಇಸ್ರೇಲರು ಯಹೋದ್ಯರು ಉಭಯರು ಹಿಂಸೆಗೆ ಗುರಿಯಾಗಿದ್ದಾರೆ ಅವರನ್ನು ಸೆರೆ ಒಯ್ದವರೆಲ್ಲರೂ ಅವರನ್ನು ಬಿಡ ಬಿಡಿಸಲೊಲ್ಲದೆ ಬಿಗಿ ಹಿಡಿದಿದ್ದಾರೆ ಅವರ ರಕ್ಷಕನು ಬಲಿಷ್ಠ ಸೇನಾದೀಶ್ವರನಾದ ಯೋವನೆಂಬುದೇ ಆತನ ನಾಮಧೇಯ ಆತನು ಅವರ ವ್ಯಾಜ್ಯವನ್ನು ಜಯಿಸಿ ಲೋಕವನ್ನು ವಿಶ್ರಾಂತಿಗೊಳಿಸಿ ಬಾಬೇಲಿನವರನ್ನು ಕಳವಳಪಡಿಸುವನು ಯೋಹೋವನ್ನು ಇಂತೆನ್ನುತ್ತಾನೆ ಖಡ್ಗವು ಕಸ್ತಿಯರ ಮೇಲೆ ಬೀಳಲಿ ಬಾಬೇಲಿನ ಸಾಮಾನ್ಯ ಜನರು ಪ್ರಧಾನರು ಪಂಡಿತರು ಇವರನ್ನೆಲ್ಲ ಹತ್ತಿಸಲಿ ಖಡ್ಗವು ಕೊಚ್ಚಿಕೊಳ್ಳುವವರನ್ನು ಇರಿಯಲಿ ಅವರ ಬುದ್ಧಿಹೀನತೆಯು ಬೈಲಿಗೆ ಬರುವುದು ಖಡ್ಗವು ಬಾಬೇಲಿನ ಶೂರರನ್ನು ಸಂಹರಿಸಲಿ ಅವರು ಬೆಬ್ಬರ ಬೀಳುವರು ಖಡ್ಗವು ಅವರ ಅಶ್ವಗಳನ್ನು ರಥಗಳನ್ನು ಬಾಬೇಲಿನಲ್ಲಿರುವ ಬಗೆ ಬಗೆ ವಿದೇಶಿಯರನ್ನೆಲ್ಲ ಹೊಡೆಯಲಿ ಅವರು ಹೆಂಗಸರಂತೆ ಬೆದರುವರು ಖಡ್ಗವು ಅವರ ಸಂಪತ್ತನ್ನು ನುಂಗಲಿ ಅವರು ಸೂರೆಗೆ ಈಡಾಗುವರು ಬೇಗೆಯೂ ಅವರ ನೀರನ್ನೆಲ್ಲ ಹೀರಲಿ ಅದು ಬತ್ತಿ ಹೋಗುವುದು ಅದು ಬೊಂಬೆಗಳಿಂದ ತುಂಬಿದ ದೇಶ ಅದರ ಜನರು ಅಕಟ ವಿಕಟ ವಿಗ್ರಹಗಳ ಪೂಜೆಯಿಂದ ಮದವೇರಿಕೊಳ್ಳುತ್ತ ಕೊಳ್ಳುತ್ತಾರಷ್ಟೇ ಆದ ಕಾರಣ ತೋಳ ಮುಂತಾದ ಕಾಡು ಮೃಗಗಳು ಅಲ್ಲಿ ಹಕ್ಕಿ ಮಾಡಿಕೊಳ್ಳುವು ಉಷ್ಣ ಪಕ್ಷಿಗಳು ತಂಗುವುವು ಅದು ಎಂದಿಗೂ ನಿವಾಸ ಸ್ಥಳವಾಗದು ತಲತಲಾಂತರಕ್ಕೂ ಅಲ್ಲಿ ಜನರು ಒಕ್ಕಲಿರರು ದೇವರು ಕೆಡವಿದ ಸೋದೋಮ್ ಗೋಮವರ ಪಟ್ಟಣಗಳಲ್ಲಿಯೂ ಸುತ್ತಣ ಊರುಗಳಲ್ಲಿಯೂ ಹೇಗೋ ಹಾಗೆಯೇ ಬಾಬೇಲಿನಲ್ಲಿಯೂ ಯಾರು ವಾಸಿಸರು ಯಾವ ನರಪ್ರಾಣಿಯು ಇಳಕೊಳ್ಳ ಕೊಳ್ಳನು ಆಹಾ ಬಡಗಲಿಂದ ಬಂದ ಒಂದು ಜನಾಂಗವು ಬರುತ್ತದೆ ಮಹಾಜನವು ಬಹು ಮಂದಿ ಅರಸರು ಎಬ್ಬಿಸಲ್ಪಟ್ಟು ಲೋಕದ ಕಟ್ಟ ಕಡೆಯಿಂದ ಬರುತ್ತಾರೆ ಬಿಲ್ಲನ್ನು ಈಟಿಯನ್ನು ಹಿಡಿದುಕೊಂಡಿದ್ದಾರೆ ಅವರು ಕ್ರೂರರು ನಿಷ್ಕರುಣಿಗಳು ಅವರ ಧ್ವನಿಯು ಸಮುದ್ರದಂತೆ ಮೊರೆಯುತ್ತದೆ ಕುದುರೆ ಹತ್ತಿದ್ದಾರೆ ಬಾಬೆಲ್ ನಗರಿಯ ಆ ಸೈನ್ಯವು ಶೂರನಂತೆ ನಿನ್ನ ಮೇಲೆ ಯುದ್ಧ ಸನ್ನದ್ಧವಾಗಿದೆ ಎಂದು ಯೋಹವನ್ನು ಅನ್ನುತ್ತಾನೆ ಬಾಬೆಲಿನ ಅರಸನ್ನು ಅದರ ಸುದ್ದಿಯನ್ನು ಕೇಳಿದನು ಅವನ್ ಅವನ ಕೈಗಳು ಜೋಲು ಬಿದ್ದವು ಪ್ರಸವ ವೇದನೆಯಂತಿರುವ ಯಾತನೆಯು ಅವನನ್ನು ಹಿಡಿದಿದೆ ಆಹಾ ಒಬ್ಬನು ಸಿಂಹದೋಪಾದಿಯಲ್ಲಿ ಯೋರ್ದನಿನ ದಟ್ಟ ಅಡವಿಯಲ್ಲಿ ದಟ್ಟಡವಿಯಿಂದ ಕಸ್ತಿಯರಿಗೆ ನಿತ್ಯ ನೆಲೆಯಾದ ಗೋಮಾಳಕ್ಕೆ ಏರಿ ಬರುವನು ಕ್ಷಣ ಮಾತ್ರದಲ್ಲಿ ನಾನು ಅವರ ಅವರನ್ನು ಅಲ್ಲಿಂದ ಓಡಿಸಿ ಬಿಡುವೆನು ನಾನು ಆರಿಸಿಕೊಂಡವನನ್ನೇ ಅದನ್ನು ಕಾಯುವುದಕ್ಕೆ ನೇಮಿಸುವೆನು ನನ್ನ ಸಮಾನನು ಯಾವನು ನನ್ನನ್ನು ನ್ಯಾಯ ವಿಚಾರಣೆಗೆ ಯಾವನು ಕರೆದಾನೋ ಮಂದೆಯನ್ನು ಕಾಯುವ ಯಾವನು ನನ್ನೆದುರಿಗೆ ನಿಲ್ಲಬಲ್ಲನು ಹೀಗಿರಲು ಯಹೋವನು ಬಾಬೇಲಿನ ವಿಷಯದ ವಿಷಯವಾಗಿ ಮಾಡಿಕೊಂಡಿರುವ ಆಲೋಚನೆಯನ್ನು ಆತನು ಕಸ್ತಿಯರ ದೇಶವನ್ನು ಕುರಿತು ಸಂಕಲ್ಪಿಸಿರುವ ಉದ್ದೇಶವನ್ನು ಆಲಿಸಿರಿ ಮೃಗಗಳು ಹಿಂಡಿನ ಮರಿಗಳನ್ನು ಖಂಡಿತವಾಗಿ ಎಳೆದುಕೊಂಡು ಹೋಗುವವು ನಿಶ್ಚಯವಾಗಿ ಅವುಗಳ ಹುಲ್ಗಾವಲು ಅವುಗಳ ನಾಶನಕ್ಕೆ ಬೆದರುವುದು ಬಾಬೆಲು ಶತ್ರುವಾಯಿತೆಂದು ಶತ್ರುವಶವಾಯಿತೆಂದು ಕೋಲಾಹಲಕ್ಕೆ

ಸರ್ ಐವತ್ತೊಂದನೇ ಅಧ್ಯಾಯ ಪೂರ್ತಿ ಹೋಗ್ತೀರಾ ಓಕೆ ಓಕೆ ತ್ಯಾಂಕ್ ಯು ಎರೆಮಿಯಾ ಐವತ್ತ ಅಧ್ಯಾಯ ಯಹೋವನು ಎಂತ ಈಗ ನಾನು ಬಾವೇಲಿನ ಮೇಲೂ ಲೇಬ ಕಾ ಮೈ ದೇಶದವರ ಮೇಲೂ ನಾಶನದ ಗಾಳಿಯನ್ನು ಬೀಸ ಮಾಡುವೇನೋ ಅನ್ನ ಜನರನ್ನು ಬಾವೇಲಿಗೆ ಕಳುಹಿಸುವೇನೋ ಅವರು ಅದನ್ನು ತೂರುವರು ಆ ದೇಶವನ್ನು ಬಟ್ಟೆ ಬರಿದು ಮಾಡುವರು ನಿಯಮಿತ ನಿಯಮಿತ ವಿಪತ್ ಕಾಲದಲ್ಲಿ ಅದನ್ನು ಮುತ್ತುವರಷ್ಟೇ ಧನುರ್ಧಾರಿಗಳಿಗೂ ಕವಚ ಸನ್ನದ್ಧರಿಗೂ ಬಿಲ್ಲುಗಾರರು ಬಾಣವನ್ನೆಸೆಯಲಿ ಬಾವೇಲಿನ ಯುವಕರನ್ನು ಉಳಿಸದಿರಲಿ ಅವರ ಸೈನ್ಯವನ್ನೆಲ್ಲ ನಿಶೇಷ ಮಾಡಿರಿ ಕಸ್ತಿಯರು ತಮ್ಮ ದೇಶದಲ್ಲಿ ಹತರಾಗಿ ಬೀಳುವರು ಬಾವೇಲಿನ ಬೀದಿಗಳಲ್ಲಿ ಇರೆಯಲ್ಪಟ್ಟು ಮಣ್ಣು ಪಾಲಾಗುವರು ಇಸ್ರಾಯೇಲರ ಸದಮಲ ಸ್ವಾಮಿಗೆ ಆತನ ಜನರು ಮಾಡಿದ ಅಪರಾಧವು ತಮ್ಮ ದೇಶದಲ್ಲಿ ತುಂಬಿದ್ದರೂ ಸೇನಾಧೀಶ್ವರನಾದ ಯಹೋನ್ ಎಂಬ ದೇವರು ಇಸ್ರಾಯೇಲನ್ನಾಗಲಿ ಯಹೂದವನ್ನಾಗಲಿ ತ್ಯಜಿಸಲಿಲ್ಲ ನೀವು ಬಾಬೇಲಿನೊಳಗಿಂದ ಓಡಿ ಹೋಗಿ ನಿಮ್ಮ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ ಅದಕ್ಕೆ ಉಂಟಾಗುವ ದಂಡನೆಗೆ ಒಳಗಾಗಬೇಡಿರಿ ಯಹೋವನ್ನು ಮೊಯಿ ತೀರಿಸುವ ಕಾಲ ಬಂದದೆ ಆತನು ಬಾಬೇಲ್ಗೆ ಪ್ರತಿಕಾರ ಮಾಡುವನು ಯಹೋವನ್ನು ಬಾ ಬಾಬೇಲು ಯಹೋವನ ಕೈಯಲ್ಲಿನ ಕೈಯಲ್ಲಿನ ಹೊನ್ನಿನ ಪಾತ್ರೆ ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು ಮತ್ತರಾದರು ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚಾದವು ಬಾಬೆಲ್ ತಟ್ಟನೆ ಬಿದ್ದು ಹಾಳಾಯಿ ಹಾಳಾಯ್ತು ಅದಕ್ಕೆ ಅದಕ್ಕಾಗಿ ಅರಿಚಿರಿ ಅದರ ನೋ ನೋವನ್ನು ನೀಗಿಸುವುದಕ್ಕೆ ಔಷಧವನ್ನು ಸಂಪಾದಿಸಿರಿ ಗುಣವಾ ಸಂಪಾದಿಸಿರಿ ಗುಣವಾದೀತು ಬಾವೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ ಬಾವೇಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ದೇಶಗಳಿಗೆ ಹೋಗೋಣ ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ ಹೌದು ಗಗನದವರೆಗೂ ಬೆಳೆದಿದೆ ಯಹೋವನು ನಮ್ಮ ನ್ಯಾಯವನ್ನು ವ್ಯಕ್ತಪಡಿಸಿದ್ದಾನೆ ನಮ್ಮ ದೇವರಾದ ಯಹೋನು ನಡೆಸಿದ ಕಾರ್ಯವನ್ನು ಚಿಯೋನಿನಲ್ಲಿ ಪ್ರಕಟಿಸೋಣ ಬನ್ನಿರಿ ಯಹೋವನ್ನು ಬಾವೆಲನ್ನು ಹಾಳು ಮಾಡಬೇಕೆಂದು ಉದ್ದೇಶಿಸಿ ಮೇತ್ಯರ ಅರಸರು ಅದನ್ನು ನಾಶ ಮಾಡುವಂತೆ ಅವರ ಮನಸ್ಸನ್ನು ಪ್ರೇರೇಪಿಸಿದ್ದಾನೆ ಆ ನಾಶನವು ಯಹೋವನು ತನ್ನ ಆಲಯವನ್ನು ಕೆಡವಿದವರಿಗೆ ಮಾಡಬೇಕೆಂದಿದ್ದ ಪ್ರತಿಕಾರವೇ ಮೇದರೆ ಬಾಣಗಳನ್ನು ಮಸೇರಿ ಸನ್ನದ್ಧರಾಗಿರಿ ಬಾಬೇರ್ ಕೋಟೆಗೆ ಎದುರಾಗಿ ಧ್ವಜವನ್ನೆತ್ತಿರಿ ತಾಣ್ಯವನ್ನು ಬಲಪಡಿಸಿರಿ ಕಾವಲುಗಾರರನ್ನು ನಿಲ್ಲಿಸಿರಿ ಹೊಂಚುವ ಗಾರರನ್ನು ಗೊತ್ತು ಮಾಡಿರಿ ಯಹೋನು ಅವರ ವಿಷಯದಲ್ಲಿ ನುಡಿದುದನ್ನು ಚಿತ್ತಕ್ಕೆ ತಂದು ನೆರವೇರಿಸಿದ್ದಾನೆ ಭುಜ ಬಲ ಮಧ್ಯ ನಿವಾಸಿನಿಯಾದ ನಗರಿಯೇ ಧನಭರಿತ ಕುರಿಯೇ ನಿನ್ನ ಅಂತ್ಯವು ಬಂದಿದೆ ನೀನು ಸೂರ್ಯ ಮಾಡಿದ್ದು ಸಾಕು ಸೇನಾಧೀಶ್ವರನಾದ ಯಹೋನು ತನ್ನ ಮೇಲೆ ಆಣೆ ಇಟ್ಟು ಖಂಡಿತವಾಗಿ ನಾನು ನಿನ್ನನ್ನು ಮಿಡತೆಗಳಷ್ಟು ಅಸಂಖ್ಯ ಜನರಿಂದ ತುಂಬಿಸುವೆನು ಅವರು ನಿನ್ನ ಮೇಲೆ ಆರ್ಭಟಿಸುವರು ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ ತನ್ನ ಜ್ಞಾನದಿಂದ ಲೋಪವನ್ನು ಸ್ಥಾಪಿಸಿ ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರೋ ಎನ್ನುತ್ತದೆ ಆತನು ಭೂಮಿಯ ಕಟ್ಟೆ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ ಮಳೆಗೋಸ್ಕರ ಮಿಂಚನ್ನು ಹಳೆಯ ಮಾಡುತ್ತಾನೆ ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ ಎಲ್ಲರೂ ತಿಳುವಳಿಕೆ ಇಲ್ಲದೆ ಪಶುಪ್ರಾಯರಾಗಿದ್ದಾರೆ ತಾನು ತಾನು ಕೆತ್ತಿದ ವಿಗ್ರಹದ ನಿಮಿತ್ತ ಪ್ರತಿಯೊಬ್ಬ ಅಕ್ಕ ಸಾಲಿಗನು ಅವಮಾನಕ್ಕೆ ಗುರಿಯಾಗುವನು ಅವನು ಎರಕು ಹೊಯ್ದು ಪುತ್ಥಳಿಯು ಸುಳ್ಳುವು ಅವುಗಳಿಗೆ ಶ್ವಾಸವೇ ಇಲ್ಲ ಅವು ವ್ಯರ್ಥ ಹಾಸ್ಯಾಸ್ಪದ ಕೆಲಸ ದಂಡನೆಯಾಗುವಾಗ ಅಳಿದು ಹೋಗುವು ಯಾಕೊಬ್ಬರ ಸ್ವಾಸ್ಥ್ಯವಾದಾತನು ಅವುಗಳ ಹಾಗಲ್ಲ ಆತನು ಸಮಸ್ತವನ್ನು ನಿರ್ಮಿಸಿದವನು ಇಸ್ರಾ ಆತನ ಸ್ವಾಸ್ಥ್ಯವಾದ ವಂಶ ಸೇನಾದೇಶ್ವರನಾದ ಎಂಬುದು ಆತನ ನಾಮಧೇಯ ಬಾಬಿಲೆ ನೀನು ನನಗೆ ಗದೆಯು ಶಸ್ತ್ರವು ನಾನು ನಿನ್ನಿಂದ ಜನಾಂಗಗಳನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ರಾಜ್ಯಗಳನ್ನು ಅಳಿಸುತ್ತೇನೆ ನಿನ್ನಿಂದ ಕುದುರೆಗಳನ್ನು ಸವಾರರನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ರಥಗಳನ್ನು ಸಾರಥಿಗಳನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ಸ್ತ್ರೀ ಪುರುಷರನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ಬಾಲ ರುದ್ರರನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ಯುವತಿ ಯುವಕರನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ಕುರುಬರನ್ನು ಹೆಂಟುಗಳು ಹೆಣ್ಣನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ರೈತರನ್ನು ನೊಗದ ಎತ್ತುಗಳನ್ನು ಒಡೆದು ಬಿಡುತ್ತೇನೆ ನಿನ್ನಿಂದ ದೇಶಾಧಿಪತಿಗಳನ್ನು ನಾಡೊಡೆಯರನ್ನು ಒಡೆದು ಬಿಡುತ್ತೇನೆ ಆದರೆ ಬಾವಿಲಿನವರು ಕಸ್ತಿಯರು ಚಿಯೋನಿಯಲ್ಲಿ ಮಾಡಿದ ಎಲ್ಲಾ ಹಾನಿಗೆ ಪ್ರತಿಯಾಗಿ ನಾನು ಅವರೆಲ್ಲರಿಗೂ ಚಿಯೋನಿನವರ ಕಣ್ಣೆದುರಿಗೆ ಮುಯಿ ತೀರಿಸುವೆನು ಎಂದು ಯಹೋನು ಅನ್ನುತ್ತಾನೆ ಯಹೋನು ಇಂತೆನ್ನುತ್ತಾನೆ ಆಹ ಲೋಕವನ್ನೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ ನಾನು ನಿನಗೆ ವಿರುದ್ಧನಾಗಿದ್ದೇನೆ ನಾನು ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ಜರಿದ ಮೇ ಮೇಲಿಂದ ಕೆಳಕ್ಕೆ ಜರಿಯ ಮೇಲಿಂದ ಕೆಳಕ್ಕೆ ಉರುಳಿಸುವೆನು ಸುಟ್ಟ ಬೆಟ್ಟವನ್ನಾಗಿ ಮಾಡುವೆನು ಮೂಲೆ ಗಲ್ಲಿಗಾಗಲಿ ಅಸ್ತಿವಾರಕ್ಕಾಗಲಿ ವಾರಕ್ಕಾಗಲಿ ಯಾರೋ ನಿನ್ನಿಂದ ಕಲ್ಲನ್ನು ತೆಗೆಯರು ನೀನು ನಿತ್ಯ ಗುರಿಯಾಗುವಿ ಇದು ಯಹೋವನ ನುಡಿ ದೇಶದಲ್ಲಿ ಧ್ವಜವೆತ್ತಿರಿ ರಾಜ್ಯಗಳಲ್ಲ ರಾಜ್ಯಗಳಲ್ಲೆಲ್ಲಾ ಕೊಂಬುವುದಿರಿ ಜನಾಂಗಗಳನ್ನು ಸನ್ನಾಹ ಮಾಡಿರಿ ಬಾಬೇಲಿನ ಮೇಲೆ ಬೀಳಲಿಕ್ಕೆ ಅರರಟ್ ಮಿನ್ನಿ ಅಶ್ಕೆನಜ್ ಎಂಬ ರಾಷ್ಟ್ರಗಳನ್ನು ಕರೆದುಕೊಳ್ಳಿರಿ ಸೋಲಿಸಲು ಸೇನಾಧಿಪತಿಯನ್ನು ನೇಮಿಸಿರಿ ಅಶ್ವಬಲವನ್ನು ಬೀಸ ಬಿರುಸಾದ ಮಿಡತೆ ಪಾದಿಯಲ್ಲಿ ಬರಮಾಡಿರಿ ಜನಾಂಗಗಳು ಮೇದ್ಯರ ಅರಸರು ಅಧಿಪತಿಗಳು ಅಧಿಕಾರಿಗಳು ಅವರ ಅಧೀನದಲ್ಲಿರುವ ಸಂಪೂರ್ಣ ದೇಶದವರು ಇವರೆಲ್ಲರನ್ನ ಅದಕ್ಕೆ ವಿರುದ್ಧವಾಗಿ ಸನ್ನಹ ಮಾಡಿರಿ ದೇಶವೆಲ್ಲ ನೊಂದು ನಡುಗುತ್ತದೆ ಏಕೆಂದರೆ ಬಾಬೆಲ್ ದೇಶವು ಹಾಳು ು ನಿರ್ಜನವಾಗಲಿ ಎಂದು ಯಹೋನು ಅದರ ವಿಷಯವಾಗಿ ಮಾಡಿಕೊಂಡಿರುವ ಸಂಕಲ್ಪಗಳು ಸ್ಥಿರವಾಗಿವೆ ಬಾಬಿಲ್ ಬಾಬಿಲಿ ಶೂರರು ಯುದ್ಧಕ್ಕೆ ಹಿಂದೆಗೆದು ಹೆಂಗಸರಂತೆ ಅಬಲರಾಗಿ ತಮ್ಮ ಕೋಟೆಗಳಲ್ಲಿ ಕೋಟೆಗಳಲ್ಲಿ ನಿಂತಿದ್ದಾರೆ ಅದರ ಮನೆಗಳಲ್ಲಿ ಬೆಂಕಿ ಇಕ್ಕಿದೆ ಅದರ ಅಗುಳಿಗಳು ಮುರಿದು ಹೋಗು ಹೋಗಿವೆ ಓಡಾಳು ಓಡಾಳುಗಳು ದೂತರು ಓಡಿ ಓಡಿ ಒಬ್ಬರಿಗೋಸ್ಕರ ಒಬ್ಬರಿಗೊಬ್ಬರು ಎದುರು ಅರಸನನ್ನು ಸೇರಿ ಅವನಿಗೆ ರಾಜಧಾನಿಯನ್ನು ಎಲ್ಲಾ ಕಡೆಯಲ್ಲಿಯೂ ಆಕ್ರಮಿಸಿದ್ದಾರೆ ಗಡಗಳನ್ನು ಹಿಡಿದಿದ್ದಾರೆ ಜೊಂಡು ಹುಲ್ಲುಗಳನ್ನು ಸುಟ್ಟು ಬಿಟ್ಟಿದ್ದಾರೆ ರಣವೀರರು ಬೆಚ್ಚಿ ಬಿತ್ತಿದ್ದಾರೆ ಎಂದು ತಿಳಿಸುವರು ಇಸ್ರಾಯೇಲರ ದೇವರು ಸೇನಾಧೀಶರಾದ ಯಹುನಿ ಇಂತೆನ್ನುತ್ತಾನೆ ಬಾಬೇ ಪುರಿಯು ತುಳಿದು ತುಳಿದು ಸರಿ ಮಾಡುತ್ತಿರುವ ಕಣದಂತಿದೆ ಸ್ವಲ್ಪ ಕಾಲವಾದ ಮೇಲೆ ಒಕ್ಕುವ ಸಮಯವು ಅದಕ್ಕೆ ಸಂಭವಿಸುವುದು ಸಂಭವಿಸುವುದುಹುವನು ಹೀಗೆ ಯಹೂದವು ಹೀಗೆ ಪ್ರಲಾಪಿಸುತ್ತದೆ ಬಾಬೇಲಿನ ಅರಸನಾದ ನೆಪಕಜ್ಞೇಶನು ನನ್ನನ್ನು ತಿಂದು ಹಾಕಿದ್ದಾನೆ ಒಡೆದು ಬಿಟ್ಟಿದ್ದಾನೆ ಬರಿ ಪಾತ್ರೆಯನ್ನಾಗಿ ಕುಕ್ಕಿದ್ದಾನೆ ಘಟಸರ್ಪದ ಹಾಗೆ ನನ್ನನ್ನು ನುಂಗಿದ್ದಾನೆ ನನ್ನ ರುಚಿ ಪದಾರ್ಥಗಳಿಂದ ಹೊಟ್ಟೆ ತುಂಬಿಸಿಕೊಂಡಿದ್ದಾನೆ ನನ್ನ ನನ್ನನ್ನು ಗಂಗಾಳದಂತೆ ತೊಳೆದು ಬಿಟ್ಟಿದ್ದಾನೆ ನಮ್ಮ ಪ್ರಾಣವನ್ನು ಹಿಂಸಿಸಿದ ದೋಷ ಬಾಬೇಲಿಗೆ ತಟ್ಟಲಿ ಎಂದು ಚಿಯೋನಿನವರು ಅನ್ನುತ್ತಾರೆ ನಮ್ಮ ರಕ್ತವನ್ನು ಸುರಿಸಿದ ಅಪರಾಧವು ಕಸ್ತಿಯರಿಗೆ ಬಡಿಯಲಿ ಎಂದು ಯರೋಸಲೀಮಿನವರು ಹೇಳುತ್ತಾರೆ ಆದುದರಿಂದ ಯಹೋವನ್ನು ಇಂತೆನ್ನುತ್ತಾನೆ ಆಹಾ ನಾನು ನಿನ್ನ ಪಕ್ಷವಾಗಿ ವ್ಯಾಜ್ಯವಾಡಿ ನಿನ್ನನ್ನು ಹಿಂಸಿಸಿದ ರಾಜ್ಯಕ್ಕೆ ಮೊಯಿ ತೀರಿಸುವೆನೋ ಅದರ ಸರೋವರವು ಬತ್ತುವಂತೆಯೂ ಅದರ ಪ್ರವಾಹ ಒಣಗುವಂತೆಯೂ ಮಾಡುವೆನು ಆಗ ಬಾವೇಲು ಹಾಳು ದೀಪಗಳು ನರಿಗಳ ಹಕ್ಕೆಗಳು ಆಗಿರುವುದು ಅದು ನಿರ್ಚಿಣವಾಗಿ ಬೆರಗಿನ ಬೆರಗಿನ ಸಿಳ್ಳೆಗೆ ಗುರಿಯಾಗುವುದು ಆ ದೇಶದವರು ಪ್ರಾಯದ ಸಿಂಹಗಳಂತೆ ಒಟ್ಟಿಗೆ ಖರ್ಚಿಸುತ್ತಿದ್ದಾರೆ ಸಿಂಹದ ಮರಿಗಳ ಹಾಗೆ ಗುರುಗುಟ್ಟುತ್ತಿದ್ದಾರೆ ಅವರು ಉರಿಗೊಂಡಿರುವಾಗ ನಾನು ಅವರಿಗೆ ಔತಣವನ್ನು ಸಿದ್ಧಪಡಿಸಿ ಅವರು ಸಿದ್ಧಪಡಿಸಿ ಅವರು ಆದ್ದರಿಂದ ಸಂಭ್ರಮ ಪಟ್ಟು ಎಂದಿಗೂ ಎಚ್ಚರಗೊಳ್ಳದೆ ದೀರ್ಘ ನಿದ್ರೆ ಮಾಡುವಂತೆ ತೆರೆಗೇರಿ ಕುಡಿಸುವೆನು ಇದು ಯಹೋವನ ನುಡಿ ನಾನು ಅವರನ್ನು ಕುರಿ ಟಗರು ಹೋತಗಳ ಹಾಗೆ ಸ್ಥಾನಕ್ಕೆ ಬರಮಾಡುವೆನು ಆಹಾ ಶೇಷಕ್ ಶತ್ರು ವಶವಾಯಿತು ಲೋಕ ಪ್ರಸಿದ್ಧವಾದ ಪಟ್ಟಣವು ಹಿಡಿಯಲ್ಪಟ್ಟಿದೆ ಬಾಬೇಲು ಜನಾಂಗಗಳ ಬೆರಗಿಗೆ ಈಡಾಗಿದೆ ಸಮುದ್ರವು ಬಾವೇಲಿನ ಮೇಲೆ ನುಗ್ಗಿದೆ ಲೆಕ್ಕವಿಲ್ಲದ ತೆರೆಗಳು ಆ ರಾಜ್ಯವನ್ನು ಮುಚ್ಚಿಬಿಟ್ಟಿವೆ ಅದರ ಪಟ್ಟಣಗಳು ಕಾಡು ಕಗ್ಗಾಡು ಬೆಗ್ಗಾಡು ಆಗಿವೆ ಆ ದೇಶದಲ್ಲಿ ಯಾರೂ ವಾಸಿಸರು ಯಾವ ಮನುಷ್ಯರು ಹಾದು ಯಾವ ಮನುಷ್ಯನೂ ಹಾದು ಹೋಗನು ನಾನು ಬಾಬೇಲಿನಲ್ಲಿ ಬೇಲ್ ದೇವತೆಯನ್ನು ದಂಡಿಸಿ ಅದು ನುಂಗಿದ್ದನ್ನು ಅದರ ಬಾಯಿಯೊಳಗೆ ಕಕ್ಕಿಸುವೆನೋ ಪ್ರವಾಹ ಪ್ರವಾಹವಾಗಿ ಬಾಬೇಲಿಗೆ ಬರುತ್ತಿದ್ದ ಸಕಲ ದೇಶಿಯರು ಇನ್ನು ಮೇಲೆ ಬಾರರು ಇದಲ್ಲದೆ ಬಾಬೇಲಿನ ಪೌಳಿಗೋಡೆಯು ಬಿದ್ದು ಹೋಗುವುದು ನನ್ನ ಜನರೇ ನೀವೆಲ್ಲರೂ ಬಾವೇಲಿನೊಳಗಿಂದ ಹೊರಟು ಯಹೋವನ ರೋಷಾಗ್ನಿಯಿಂದ ತಪ್ಪಿಸಿಕೊಳ್ಳಿರಿ ನಿಮ್ಮ ಎದೆಯು ಕುಂದತಿರಲಿ ದೇಶದಲ್ಲಿ ಕಿವಿಗೆ ಬೀಳುವ ಸುದ್ದಿಯು ನಿಮ್ಮನ್ನು ಹೆದರಿಸದಿರಲಿ ಒಂದು ವರ್ಷ ಒಂದು ಸುದ್ದಿಯು ಮತ್ತೊಂದು ವರ್ಷ ಮತ್ತೊಂದು ಸುದ್ದಿಯು ಹರಡುತ್ತಿರುವುದು ಬಲತ್ಕಾರವು ದೇಶದಲ್ಲಿ ಪ್ರಬಲವಾಗಿರುವುದು ಅಧಿಕಾರಿಯು ಅಧಿಕಾರಿಗೆ ವಿರೋಧವಾಗಿ ವಿರೋಧಿಯಾಗಿರುವನು ಇದರಿಂದ ನಾನು ಬಾವೇಲಿನ ಬೊಂಬೆಗಳನ್ನು ದಂಡಿಸುವ ದಿನಗಳು ಬರುತ್ತವೆ ಎಂದು ತಿಳಿದುಕೊಳ್ಳಿರಿ ಆ ದೇಶವೆಲ್ಲ ನಾಚಿಕೆ ಪಡುವುದು ಅದರ ಪ್ರಜೆಗಳು ಅದರೊಳಗೆ ಹತರಾಗಿ ಬೀಳುವರು ಆಗ ಭೂಮಿ ಆಕಾಶಗಳು ಅಲ್ಲಿನ ಸಮಸ್ತ ಬಾಬೇಲಿನ ನಾಶನವನ್ನು ನೋಡಿ ಹರ್ಷ ಧ್ವನಿಗೈಯ್ಯುವರು ಗೈಯುವವು ಏಕೆಂದರೆ ಹಾಳು ಮಾಡುವವರು ಬಡಗಲಿಂದ ಬಂದು ಅದರ ಮೇಲೆ ಬೀಳುವರು ಇದು ಯಹೋವನ ನೋಡಿ ಹತರಾದ ಇಸ್ರಾ ಎಲ್ಲರೇ ಬಾಬೇಲಿನ ಹಿತಕ್ಕಾಗಿ ಲೋಕದಲ್ಲೆಲ್ಲ ಬಹು ಜನರು ಹೇಗೆ ಹತರಾದರೂ ಹಾಗೆ ಬಾಬೇಲು ಹತವಾಗುವುದು ಕಟ್ಟಿಗೆಕ್ಕೆ ತಪ್ಪಿಸಿಕೊಂಡವರೇ ಸುಮ್ಮನೆ ನಿಂತುಕೊಳ್ಳದೆ ನಡೆಯಿರಿ ದೂರದಲ್ಲಿಯೂ ಯಹೋವನನ್ನು ಸ್ಮರಿಸಿರಿ ಎರುಸಲೇಮಿನ ಹಂಬಲು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಲಿ ನಾವು ನಿಂದೆಯನ್ನು ಕೇಳಿ ನಾಚಿಗೆಗೊಂಡೆವು ಯಹೋವನ ಆಲಯದ ಪವಿತ್ರ ಸ್ಥಾನಗಳನ್ನು ಮ್ಲೆಚ್ಚರು ಪ್ರವೇಶಿಸಿದ್ದರಿಂದ ಅವಮಾನವು ನಮ್ಮ ಮುಖವನ್ನು ಮುಚ್ಚಿಕೊಂಡಿದೆ ಎಂಬುದಾಗಿ ಅಂದುಕೊಳ್ಳುತ್ತೀರೋ ಹೀಗಿರಲು ಯಹೋವನ ನಿಂತೆನ್ನುತ್ತಾನೆ ಈಗೋ ನಾನು ಬಾಬೇಲಿನ ಬೊಂಬೆಗಳನ್ನು ದಂಡಿಸುವ ದಿನಗಳು ಬರ್ತವೆ ಆಗ ಆ ದೇಶದಲ್ಲೆಲ್ಲ ಗಾಯಪಟ್ಟವರು ನರಳಾಡುವರು ಬಾಬೆಲು ಆಕಾಶದ ತನಕ ಬೆಳೆದು ಎತ್ತರವಾಗಿಯೂ ಬಲವಾಗಿಯೂ ಇರುವ ತನ್ನ ಕೋಟೆ ಕೊತ್ತಲುಗಳನ್ನು ಭದ್ರಪಡಿಸಿದರು ಹಾಳು ಮಾಡುವವರು ನನ್ನ ಅಪ್ಪಣೆಯಿಂದ ಅದರ ಮೇಲೆ ಬೀಳುವರು ಇದು ಯಹೋವನ ನುಡಿ ಆಹಾ ಬಾವೇಲಿನಿಂದ ಮೊರೆಯು ಕಸ್ತಿಯರ ದೇಶದಿಂದ ಮಹಾನಾಶನದ ಶಬ್ದವು ಕೇಳ ಬರುತ್ತದೆ ಯಹೋವನು ಬಾವೇಲನ್ನು ಹಾಳು ಮಾಡುತ್ತಿದ್ದಾನಲ್ಲ ಅದರ ಬಲು ಅದರ ಬಲು ಗದ್ದಲವನ್ನು ಅಣಗಿಸಿ ಬಿಡುತ್ತಾನೆ ಮಹಾಜಲ ಪ್ರವಾಹಗಳು ಬರ್ಗರೆಯುವಂತೆ ತರಂಗ ತರಂಗವಾಗಿ ಬಂದ ಶತ್ರುಗಳು ಘೋಷಿಸುತ್ತಾರೆ ಹೂಗೆ ಆರ್ಭಟಿಸುತ್ತಾರೆ ಹಾಳು ಮಾಡುವವನು ಬಾಬಿಲಿನ ಮೇಲೆ ಬಿದ್ದಿದ್ದಾನೆ ಅದರ ಶೂರರು ಸೆರೆಯಾಗಿ ಸೆರೆಯಾಗಿದ್ದಾರೆ ಅದರ ಬಿಲ್ಲುಗಳು ಮುರಿದು ಹೋಗಿವೆ ಏಕೆಂದರೆ ಯಹೋವನ್ನು ಮುಯಿ ತೀರಿಸುವ ದೇವರು ಆತನು ಪ್ರತಿಕ್ರಿಯೆ ಮಾಡದೆ ಬಿಡನು ನಾನು ಅದರ ಪ್ರಧಾನರು ಮಂತ್ರಿಗಳು ಅಧಿಪತಿಗಳು ಅಧಿಕಾರಿಗಳು ಬಲಿಷ್ಠರು ಇವರೆಲ್ಲರಿಗೂ ತಲೆಗೇ ತಲೆಗೇರ ಕುಡಿಸುವೆನೋ ಅವರು ಎಂದಿಗೂ ಎಚ್ಚರಗೊಳ್ಳದೆ ದೀರ್ಘ ನಿದ್ರೆ ಮಾಡುವರು ಎಂದು ಸೇನಾಧೀಶ್ವರನಾದ ಯಹೋವ ಯಹೋವ ನಾಮಧೇಯದ ರಾಜಾದಿ ರಾಜಾದಿರಾಜನು ಅನ್ನುತ್ತಾನೆ ಸೇನಾಧೀಶ್ ಕಡಾ ಉತ್ಸವ ಸೇನಾಧೀಶ್ವರನಾದ ಯಹೋವನು ಹೀಗೆನ್ನುತ್ತಾನೆ ನುಡಿ ಹೀಗೆ ನುಡಿಯುತ್ತಾನೆ ಬಾದೇಲಿನ ಗಾತ್ರವಾದ ಗಾತ್ರವಾದ ಪೌಳಿಗೋಡೆಯು ಸಂಪೂರ್ಣವಾಗಿ ನೆಲ ಸಮಾನವಾಗುವುದು ಆದರೆ ಉನ್ನತ ದ್ವಾರಗಳು ಬೆಂಕಿಯಿಂದ ಸುಟ್ಟು ಹೋಗುವು ಜನಾಂಗಗಳು ಪಟ್ಟ ಪರಿಶ್ರಮ ವ್ಯರ್ಥ ಜನಗಳು ಆಯಾಸಗೊಂಡು ದುಡಿದಿದ್ದು ಬೆಂಕಿಗೆ ತುತ್ತಾಗುವುದು ಬೇಲಿನ ನಾಶನನ್ನು ಮುಂತರಿಸುವ ಸೂಚಕ ಕಾರ್ಯ ಮೆಹಸೆಯನ ಮಗನು ನೆರೆಯನ ಮಗನು ಆದ ಸೆರಾಯನು ಯಹೂದ ಅರಸನಾದ ಚಿತ್ತಿಯ ಅಡಕೆಯ ನಾಲ್ಕನೇ ವರ್ಷದ ಚಿತ್ ಬಾಬೆಲಿಗೆ ನೊಡನೆ ಬಾಬೇಲಿಗೆ ನಾಲ್ಕನೇ ವರ್ಷ ಚಿತ್ಕಿಯನೊಡನೆ ಬಾಬೆಲಿಗೆ ಪ್ರಯಾಣ ಮಾಡಿದಾಗ ಪ್ರವಾದಿಯಾದ ಎರೇಮೆಯನ್ನು ಅವನಿಗೆ ಕೊಟ್ಟ ಅಪ್ಪಣೆ ಸೆರಾಯನು ಯಾರೆಂದರೆ ಸರಬರಾಯಿ ಕಾರುಬಾರಿ ಎರೇಮಿಯನು ಬಾಬೇಲಿಗೆ ಸಂಭವಿಸತಕ್ಕ ಎಲ್ಲಾ ಕೇಳಿನ ವಿಷಯವನ್ನು ಅಂದರೆ ಬಾಬೇಲಿನ ಸಂಬಂಧವಾದ ಹಿಂದೆ ಲಿಖಿತವಾದ ಎಲ್ಲಾ ಸಂಗತಿಗಳನ್ನು ಒಂದು ಗ್ರಂಥವನ್ನಾಗಿ ಬರೆದು ಸೆರಾಯಿ ಸೆರಾಯನಿಗೆ ಹೀಗೆ ಹೇಳಿದನು ನೋಡು ನೀನು ಬಾಬೇಲಿಗೆ ಸೇರಿದ ಮೇಲೆ ಈ ಮಾತುಗಳನ್ನೆಲ್ಲ ತಕ್ಕವರಿಗೆ ಓದಿ ಹೇಳಿ ಯಹೋವನೇ ನೀನು ಈ ಸ್ಥಳವನ್ನು ನಿರ್ಮೂಲ ಮಾಡಬೇಕೆಂದು ಉದ್ದೇಶಿಸಿ ಇದು ಜನರಿಗೂ ಪಶುಗಳಿಗೂ ನೆಲೆಯಾಗದೆ ಸದಾ ಹಾಳಾಗಿ ಇರಲಿ ಎಂದು ನುಡಿದಿದ್ದೀಯಲ್ಲ ಎಂಬುದಾಗಿ ಅರಿಕೆ ಮಾಡಬೇಕು ನೀನು ಈ ಪುಸ್ತಕವನ್ನು ಓದಿ ಮುಗಿಸಿದ ಮೇಲೆ ಇದಕ್ಕೆ ಕಲ್ಲು ಕಟ್ಟಿ ಪ್ರೆಟಿಸ್ ನದಿಯ ಮಧ್ಯದೊಳಗೆ ಹಾಕಿ ಯೌವನು ಬಾವೇಲಿಗೆ ಬರಮಾಡುವ ವಿಪತ್ತಿನಿಂದ ಆ ಪಟ್ಟಣವು ಹೀಗೆ ಮುಳುಗುವುದು ಮತ್ತೆ ಹೇಳದು ಎಂದು ಹೇಳು ಜನಗಳು ಆಯಾಸಗೊಂಡು ತುಡಿದದ್ದು ಬೆಂಕಿಗೆ ತುತ್ತಾಗುವುದು ಎಂಬ ಮಾತಿನವರೆಗೂ ಎರೆಮಿಯನ ಪ್ರವಾದನೆ ದೇವ್ರ ಸ್ತೋತ್ರ ಥ್ಯಾಂಕ್ ಯು ಸಿಸ್ಟರ್ ದೇವ್ರ ನಿಮ್ಮ ಆಶೀರ್ವಸ್ಲೆ ಸುಸ್ತಾಗ್ಬಿಟ್ರೆ ಏನೋ ಪಪ್ಪ ದೊಡ್ಡ ಅಧ್ಯಾಯ ಥ್ಯಾಂಕ್ ಯು ಸಿಸ್ಟರ್ ದೇವ್ರ ನಿಮ್ಮ ಆಶೀರ್ವಸ್ಲಿ ಉಳಿದ ಕೊನೆಯದಾಗಿ ಎರೆಮಿಯ ಐವತ್ತೆರಡನೇ ಅಧ್ಯಾಯವನ್ನು ಓದ್ತೀರಾ ಆಗ್ಲೇ ಯಾರ ಇಬ್ರು ಪಾಪ ಲೇಟ್ ಆಯ್ತು ಅಂತ ಹೇಳಿ ಆಗಿದ್ದಾರೆ ಯೋಗೇಶ್ ಪ್ರಧಾರ್ ಓದ್ತೀರಾ ಯೋಗೇಶ್ ಪ್ರಧಾರ್ ಹೌದು

ಚಿತ್ಕಿಯನ್ನು ಅರಸನಾದಾಗ ಇಪ್ಪತ್ತೊಂದು ವರ್ಷದವನಾಗಿದ್ದನು ಇವನು ಎರುಸಲೇಮಿನಲ್ಲಿ ಹನ್ನೊಂದು ವರ್ಷ ಆಡಿದನು ಲಿಬ್ನದ ಎರಿಮೆಯನ ಮಗಳು ಆದ ಅಮೂಟಲ್ ಎಂಬಾಕೆಯು ಅವನ ತಾಯಿ ಇವನ ಯಹೋ ಯಾಕೆಯಮ್ಮನಂತೆ ಯಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು ಯಹೋವನು ಎರುಸಲೇಮಿನವರ ಮೇಲೆಯೂ ಮತ್ತು ಬೇರೆ ಎಲ್ಲಾ ಯಹುದ್ದರ ಮೇಲೆಯೂ ಇದನ್ನೆಲ್ಲ ಬರಮಾಡಿ ಕಡೆಯಲ್ಲಿ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಡುವಷ್ಟು ರೋಸ ಚಿತ್ಕಿಯನ್ನು ಬಾಬೇಲಿನ ಅರಸನಾದ ನೆಬು ಕಜ್ಞರನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದನು ಚಿತ್ಕಿನ ಆಳ್ವಿಕೆಯ ಒಂಬತ್ತನೇ ವರ್ಷ ಹತ್ತನೇ ತಿಂಗಳಿಂದ ಹತ್ತನೇ ದಿನದಲ್ಲಿ ಬಾಬೇಲಿನ ಅರಸನಾದ ನೆಬು ಕಜ್ಞ ಸೈನ್ಯ ಸಹಿತನಾಗಿ ಹೆಸರೇ ಮನೆಗೆ ಬಂದು ಅಲ್ಲಿ ಪಾಳೆ ಮಾಡಿಕೊಂಡು ಅದರ ಸುತ್ತಲೂ ಮಣ್ಣಿನ ದಿಬ್ಬವನ್ನು ನೋಡಿ ಅರಸನಾದ ಚಿತ್ಕಿಯನ್ನು ಆಳ್ವಿಕೆಯ ಹನ್ನೊಂದನೆಯ ವರ್ಷದವರೆಗೆ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು ಗೋರಕ್ ಸಾಮ ದೇಶದಿಂದ ಪಟ್ಟಣದಲ್ಲಿರುವವರಿಗೆ ಆಹಾರ ಸಿಕ್ಕದೆ ಹೋಯಿತು ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದ ಕಸ್ತಿಯರು ಹನ್ನೊಂದನೇ ವರ್ಷದ ನಾಲ್ಕನೇ ತಿಂಗಳಿನ ಒಂಬತ್ತನೇ ದಿನದಲ್ಲಿ ಪೌಳಿ ಗೋಡೆಯಲ್ಲಿ ಒಂದು ದ್ವಾರವನ್ನು ಮಾಡಿದ್ದರಿಂದ ಒಳಗಿದ್ದ ಎಲ್ಲಾ ಸೈನಿಕರು ಅದೇ ರಾತ್ರಿ ಅರಸನ ತೋಟದ ಬಳಿಯಲ್ಲಿರುವ ಬಾಗಿಲಿನ ಮೂಲಕ ಪಟ್ಟಣದೊಳಗಿಂದ ಹೊರಟು ಓಡಿ ಹೋದರು ಆ ಬಾಗಿಲು ಎರಡು ಗೋಡೆಗಳ ಮಧ್ಯದಲ್ಲಿತ್ತು ಅವರು ಆರಾಭ ಎಂಬ ತಗ್ಗಾದ ಪ್ರದೇಶದ ಮಾರ್ಗವಾಗಿ ಪಲಾಯನ ಮಾಡಿದರು ಕಸ್ತಿಯರ ಸೈನ್ಯದವರು ಅರಸನಾದ ತಿನ್ನು ಹಿಂದಟ್ಟಿ ಅವನನ್ನು ಎದಿಕೋವಿನ ಬಯಲಿನಲ್ಲಿ ಹಿಡಿದರು ಅಷ್ಟರಲ್ಲಿ ಅವನ ಎಲ್ಲಾ ಸೈನಿಕರು ಅವನನ್ನು ಬಿಟ್ಟು ಚದುರಿ ಹೋಗಿದ್ದರು ಅನಂತರ ಕಸ್ತಿಯರು ಅವನನ್ನು ಹಮಾದ್ ಪ್ರದೇಶದ ರಿಬುಲಾದಲ್ಲಿದ್ದ ಬಾಬೆಲಿನ್ ಅದರ್ಸನ ಬಳಿಗೆ ತೆಗೆದುಕೊಂಡು ಬಂದರು ಬಾಬೇಲಿನ ಅದರ್ಸನು ಅವನಿಗೆ ಶಿಕ್ಷೆ ವಿಧಿಸಿ ಅವನ ಮಕ್ಕಳನ್ನು ಅವನ ಎದುರಿನಲ್ಲಿಗೆ ಧ್ವದಿಸಿ ಯಹುದದ ಸಕಲ ಸರದಾರನ್ನು ರಿಬಲದಲ್ಲಿ ಕೊಲ್ಲಿಸಿದನು ಇದಲ್ಲದೆ ಬಾಬೇಲಿನ ನಾದರ್ಸನು ಿಯನ ಎರಡು ಕಣ್ಣುಗಳನ್ನು ಕಿತ್ತು ಅವನಿಗೆ ಬೇಡಿ ಹಾಕಿ ಬಾಬಿಲೂನಿಗೆ ಬಾಬಿಲೋನಿಗೆ ತೆಗೆದುಕೊಂಡು ಹೋಗಿ ಅವನ ಜೀವದಿಂದ ಇರುವವರೆಗೆ ಸೆರೆಯಲ್ಲಿ ಇಟ್ಟನು ಐದನೆಯ ತಿಂಗಳಿನ ಹತ್ತನೇ ದಿನದಲ್ಲಿ ಅಂದರೆ ಬಾಬೇಲಿನ ಅರಸನಾದ ನೆಬು ಆಳ್ವಿಕೆಯ ಹತ್ತೊಂಬತ್ತನೇ ವರ್ಷದಲ್ಲಿ ಬಾಬೇಲಿನ ಅರಸನ ಸೇವಕನು ಕಾವಲು ದಂಡಿನ ಅಧಿಪತಿಯೂ ಆಗಿದ್ದ ನೆಬುಜದಾರನು ಬಂದನು ಅವನ ಆಲಯವನ್ನು ಅರಮನೆಯನ್ನು ಮತ್ತು ಸಲೀಮಿನ ಎಲ್ಲಾ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು ಅವನ ಜೊತೆಯಲ್ಲಿ ಬಂದಿದ್ದ ಕ್ರಸ್ತಿಯ ಸೈನ್ಯದವರು ಯಜು ಎಲ್ಲಾ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು ಅವನ ಜೊತೆಯಲ್ಲಿ ಬಂದಿದ್ದ ಕ್ರಸ್ತಿಯ ಸೈನ್ಯದವರು ಯಜು ಸುತ್ತು ಗೋಡೆಗಳೆಲ್ಲ ಕೆಡವಿದರು ಕಾವಲು ದಂಡಿನ ಅಧಿಪತಿಯಾದ ನೆಬುಜರ ನೆಬುಜದಾರನು ಕೇವಲ ಸುತ್ತಿಲದವರಲ್ಲಿ ಅನೇಕರನ್ನು ಪಟ್ಟಣದಲ್ಲಿ ಉಳಿದವರನ್ನು ಮೊದಲೇ ಬಾಬೆಲಿನ ಅರಸನ ಮೊರೆ ಹೊಟ್ಟವರನ್ನು ಮತ್ತು ಬೇರೆ ಎಲ್ಲ ಜನರನ್ನು ಸೆರೆಹೊಯ್ದನು ಆದರೆ ನೆಪುಜರಾದನು ಹೊಲಗಳನ್ನು ಹಾಗೂ ದ್ರಾಕ್ಷಿಯತಗಳನ್ನು ವ್ಯವಸಾಯ ಮಾಡುವುದಕ್ಕಾಗಿ ದೇಶದ ಜನರಲ್ಲಿ ಕೆಲವು ಬಡ ತಿಕ್ಕಿಲ್ಲದವರನ್ನು ಮಾತ್ರ ಬಿಟ್ಟು ಹೋದನು ರಸ್ತೆಯಾಗಿ ಯಹೋವನ ಆಲಯದ ಬಳಿಯಲ್ಲಿದ್ದ ತಾಮ್ರದ ಕಂಬಗಳನ್ನು ತೋಟಗಳನ್ನು ಸಮುದ್ರವೆನಿಸಿಕೊಂಡ ಪಾತ್ರೆಯನ್ನು ಒಡೆದು ಅವುಗಳ ಎಲ್ಲಾ ತಾಮ್ರವನ್ನು ಯಹೋವನ ಆಲಯದ ಸೇವೆಗಾಗಿ ಉಪಯೋಗಿಸುತ್ತಿದ್ದ ಬೋಗುಣಿ ಸಲಿಕೆ ಕತ್ತರಿ ಬಟ್ಟಲು ಧೂಪಾರತಿ ಮೊದಲಾದ ತಾಮ್ರದ ಸಾಮಾನುಗಳನ್ನು ಬಾಬಿಲೋನಿಗೆ ಬಾಬಿಲೋನಿಗೆ ತೆಗೆದುಕೊಂಡು ಹೋದರು ಕಾವಲು ದಂಡಿನ ಅಧಿಪತಿಯು ಬೆಳ್ಳಿ ಬಂಗಾರದ ಪಂಚಪಾತ್ರೆ ಬಟ್ಟಲು ಬೋಗು ಕಂಬ ಧೂಪರಾತಿ ತಾಂಬಾಣ ಮೊದಲಾದವಳನ್ನು ತೆಗೆದುಕೊಂಡನು ಅರಸನಾದ ಸರೋಮನನು ಯಹೋವನ ಆಲಯಕ್ಕೋಸ್ಕರ ಮಾಡಿಸಿದ್ದ ಎರಡು ಕಂಬಗಳನ್ನು ಸಮುದ್ರವೆನಿಸಿಕೊಂಡ ಪಾತ್ರೆಯು ಪೀಠಗಳನ್ನು ಹೊರುವ ಹನ್ನೆರಡು ತಾಮ್ರದ ಹೋರಿಗಳು ಇವುಗಳಿಗೆ ಲೆಕ್ಕವಿಲ್ಲದಷ್ಟು ತಾಮ್ರ ಹಿಡಿದಿತ್ತು ಕಂಬ ಕಂಬಗಳು ಎಂತವುಗಳೆಂದರೆ ಮೊದಲನೇ ಕಂಬವು ಹದಿನೆಂಟು ಮೊಳ ಎತ್ತರವಿದ್ದು ಅದರ ಸುತ್ತಲೇ ಹನ್ನೆರಡು ಮೊಳ ಅದು ನಾಲ್ಕು ಬೆರಳಷ್ಟು ದಪ್ಪವಾಗಿದ್ದು ದಪ್ಪವಾಗಿಯೂ ಕೊಳ್ಳಾಗಿಯೂ ಇತ್ತು ಕಂಬದ ಮೇಲೆ ಐದು ಮೊಳ ಎತ್ತರವಾದ ಒಂದು ತಾಮ್ರದ ಕುಂಬವಿತ್ತು ಕುಂಬದ ಮೇಲೆ ಸುತ್ತಲೂ ತಾಮ್ರದ ಜಾಲರಿಯು ಅಲಂಕಾರವಾಗಿ ಹಾಗೆಯೇ ಇತ್ತು ನಾಲ್ಕು ಪಕ್ಕಗಳಲ್ಲಿ ತೊಂಬತ್ತಾರು ದಾಳಿಂಬೆ ಹಣ್ಣುಗಳಿದವು ಜಾಲರಿಯ ಮೇಲೆ ಸುತ್ತಲೂ ಒಟ್ಟಾಗಿ ನೂರು ದಾಳಿಂಬೆ ಹಣ್ಣುಗಳಿದ್ದವು ಕಾವಲು ದಂಡಿನ ಅಧಿಪತಿಯಾದ ನೆಗೃಜರಾಜನು ತಿಳಿದುಕೊಂಡು ಕೊಂಡು ಹೋದ ಜನರಲ್ಲಿ ಮಹಾಯಾಜಕನದ ಶಿರಾಯನು ಎರಡನೇ ತರಗತಿಯಲ್ಲಿ ಯಾಚಕನಾದ ಚೇಫನ್ಯನು ಮೂರು ಜನ ದ್ವಾರಪಾಲಕರು ಸೈನ್ಯ ಸಂಬಂಧವಾದ ವ್ಯವಸ್ಥೆಯನ್ನು ಮಾಡುವ ಕಂಚುಟ್ಟಿ ಪಟ್ಟಣದಲ್ಲಿ ಉಳಿದ ಉಳಿದು ಅರಸನಿಗೆ ಆಪ್ತರಾಗಿದ್ದ ಏಳು ಮಂತ್ರಿಗಳು ಯುದ್ಧಕ್ಕೆ ಹೋಗತಕ್ಕವರ ಪಟ್ಟಿಯನ್ನು ಮಾಡುವ ಸೇನಾಧಿಪತಿಯ ಲೇಖನ ಸೇನಾಧಿಪತಿಯ ಲೇಖಕನು ಪಟ್ಟಣದಲ್ಲಿದ್ದ ಅರವತ್ತು ಅರವತ್ತು ರೈತರು ಇದ್ದರು ಅವನು ಇವರನ್ನೆಲ್ಲಾ ಬಾ ತೆಗೆದುಕೊಂಡು ಹೋಗಿ ಹಮಾ ಪ್ರದೇಶದ ರಿಬ್ಲದಲ್ಲಿನ ರಿಬ್ಲದಲ್ಲಿದ್ದ ಬಾಬೇಲಿ ಒಪ್ಪಿಸಿದರು ಬಾಬೇಲಿನ ಅರಸನು ಇವರನ್ನು ಅಲ್ಲಿಯೇ ಕೊಲ್ಲಿಸಿದನು ಹೀಗೆ ಯಹೂದಿಯರು ಸೆರೆಯವರಾಗಿ ತಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು ಎಬುಕದ್ನಿಚ್ಚನು ಸೆರೆ ಒಯ್ದವರ ಲೆಕ್ಕವೂ ಹೀಗಿದೆ ಅವನು ತನ್ನ ಆಳ್ವಿಕೆಯ ಏಳನೇ ವರ್ಷದಲ್ಲಿ ಮೂರು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರು ಜನ ಸೆರೆ ಒಯ್ದನು ನೆಬುಕದ್ ನೆಸರ ಆಳ್ವಿಕೆ ಹದಿನೆಂಟನೇ ವರ್ಷದಲ್ಲಿ ಎಂಟುನೂರ ಮೂವತ್ತೆರಡು ಜನರನ್ನು ಸೆರೆಸಿಂದ ಸೆರೆ ಒಯ್ದನು ನೆಬುಕದ್ ನೆಸರ ಆಳ್ವಿಕೆ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಕಾವಲು ದಂಡಿನ ಅಧಿಪತಿಯಾದ ನೆಪುಜದಾರನ ಏಳು ನೂರ ನಲವತ್ತೈದು ಯಹುದಿಯರನ್ನು ಸೆರೆ ಒಯ್ದನು ಸೆರೆಯ ಸೆರೆಯಾದವರು ಒಟ್ಟಾಗಿ ನಾಲ್ಕು ಸಾವಿರದ ಆರ್ನೂರು ಜನ ಎವಿಲ್ಮೆ ಇರುವುದಕ್ಕನ್ನು ತಾನು ಪಟ್ಟಕ್ಕೆ ಬಂದ ಮೊದಲನೇ ವರ್ಷದಲ್ಲಿ ಅಂದರೆ ಯಹೂದದ ಅರಸನಾದ ಆ ಸೆರೆಯ ಮೂವತ್ತೇಳನೇ ವರ್ಷದ ಹನ್ನೆರಡನೇ ತಿಂಗಳಿನ ಇಪ್ಪತ್ತೈದನೇ ದಿನದಲ್ಲಿ ಬಾಬೇಲಿನ ಅರಸನು ಯಹೋ ಸೆರೆಮನೆಯಿಂದ ಬಿಡಿಸಿ ಅವನನ್ನು ಮೇಲಕ್ಕೆ ಎತ್ತಿದನು ಅವನೊಡನೆ ಪ್ರೀತಿಯಿಂದ ತನ್ನ ಸಂಗಡ ಬಾಬೇಲಿನಲ್ಲಿದ್ದ ಅಹ್ ಎಲ್ಲಾ ಅರಸರುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು ಯಹೋ ಸೆರೆಯ ಬಟ್ಟೆಗಳನ್ನು ತೆಗೆದುಹಾಕಿ ಜೀವದಿಂದಿರುವವರಿಗೆ ಜೀವದಂದಿರುವವರೆಗೂ ಅರಸನ ಪಂಕ್ತಿಯಲ್ಲಿ ಊಟ ಮಾಡುತ್ತಿದ್ದನು ಅವನು ಸಾಯುವ ತನಕ ಅವನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳು ಪ್ರತಿನಿತ್ಯವೂ ಯು ತೊಡಕುತ್ತಿದ್ದವುದ ದೇವರು ನಿಮ್ಮ ಆಶೀರ್ವಾದ ಆ ಕರ್ತನಲ್ಲಿ ಪ್ರೀತಿ ಸಹೋದರ ಸಹೋದರಿಯರೇ ಈ ದಿನದಲ್ಲಿ ಎರಮಿನೇ ಗ್ರಂಥ ಆ ಪೂರ್ತಿಯಾಗಿ ಓದಿಕೊಳ್ಳುವಂತೆ ಕೃಪೆ ಕೊಟ್ಟುದಕ್ಕಾಗಿ ದೇವರಿಗೆ ತಂದೆಯಾದ ದೇವರಿಗೂ ಕರ್ತನಾದ ಪ್ರಭೆ ಶಿಕ್ಷಣಗೂ ಮಹಿಮೆ ಉಂಟಾಗಲಿ ಕೊನೆಯದಾಗಿ ಈ ಒಂದು